ಆಕಾಶವಾಣಿ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪ್ರಕೃತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪೂಜಾ ಜಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಶಾರದಾ ಚೆಂಬಲ್ದಿನ್ನಿ ಆತ್ಮೀಯ ಕೆಳಗರಿಗೆಲ್ಲ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಪ್ರಕೃತಿ ಚಿಕಿತ್ಸಕರಾದ ಡಾಕ್ಟರ್ ಪೂಜಾ ಜಿ ಪಾಟೀಲ್ ಅವರು ಇದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಧನ್ಯವಾದಗಳು ಮೇಡಮ್ ಈಗೆಲ್ಲ ನಾವು ಪ್ರಕೃತಿ ಚಿಕಿತ್ಸೆ ಅಂತ ಬಹಳ ಕೇಳ್ತಾ ಇದೀವಿ ಮೊದಲೆಲ್ಲ ಇದ್ದಿಲ್ಲ ಮನೆಯಲ್ಲೇ ಎಲ್ಲ ಮಾಡ್ಕೊಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ನಾವು ನೋಡಿದಾಗ ಅದನ್ನ ಒಂದು ಕ್ರಮಬದ್ಧವಾಗಿ ಮಾಡುವಂತ ಪದ್ಧತಿ ಬಂದಿದೆ ಈ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಈಗ ಪ್ರಕೃತಿ ಚಿಕಿತ್ಸೆ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಹೇಳಿದಾಗ ನ್ಯಾಚುರಪತಿ ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ನೋಡಿದಾಗ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತೀವಿ ಇದು ನಾವು ಪ್ರಕೃತಿಯೊಂದಿಗೆ ಇದ್ದು ಯಾವ ತರ ನಾವು ಡಿಸೀಸ್ ಬಂದಾಗ ಅಥವಾ ಯಾವದೇ ಕಾಯಿಲೆ ಬಂದಾಗ ಯಾವದೇ ತರದ ಮೆಡಿಸಿನ್ಸ್ ತೆಗೆದುಕೊಳ್ಳಾರ್ದೇನೇ ಆಮೇಲೆ ಏನಕ್ ಬಂದಿದೆ ಅಂತ ತಿಳ್ಕೊಂಡು ಅದಾಗ ಅದೇ ಇವಾಗ ಬಾಡಿ ಹ್ಯಾಸ್ ಇಟ್ಸ್ ಹೀಲಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಈಗ ಮೊದಲೆಲ್ಲ ಜ್ವರ ಬಂದ್ರೆ ಸುಮ್ನೆ ಹೊತ್ಕೊಂಡ್ ಮಲ್ಕೋತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಜ್ವರ ಬಂದಿದೆ ಸಡನ್ ಆಗಿ ಹೋಗಿ ಟ್ಯಾಬ್ಲೆಟ್ ತಗೊಳೋದು ಈ ತರದೆಲ್ಲ ಮಾಡ್ತಾ ಇದೀವಿ ಬಾಡಿ ಅದಾಗ ಅದನ್ನೇ ಹೀಲ್ ಮಾಡಕ್ಕೆ ಬಿಡ್ತೀವಲ್ವಾ ಅದೇ ಆ ಕಾನ್ಸೆಪ್ಟ್ ಮೇಲೆ ಹೋಗೋದು ಸೊ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಫೈವ್ ಬೇಸಿಸ್ ಹೇಳ್ತೀವಿ ಸೊ ಪ್ರಕೃತಿಯಲ್ಲಿ ಬಂದಿರೋದು ನಮಗೆ ಗಾಳಿ ಆಗಿರ್ಬೋದು ಆಮೇಲೆ ಆಕಾಶ ಆಗಿರ್ಬೋದು ಅಗ್ನಿ ಆಗಿರ್ಬೋದು ಆಮೇಲೆ ಮಣ್ಣು ಈ ನಾವು ಯೂಸ್ ಮಾಡಿಕೊಂಡು ಮಣ್ಣಿನ ಅಂಶ ನಿಮ್ಮ ದೇಹದಲ್ಲಿ ಕಡಿಮೆ ಆಗಿದೆ ಅಂದ್ರೆ ಕೆಲವೊಂದು ಡಿಸೀಸ್ ಬರುತ್ತೆ ಪಿತ್ತದಿಂದ ಏನಾದ್ರು ಬೇರೆದ್ ಬರುತ್ತೆ ಆಮೇಲೆ ನಿಮ್ಗೆ ಹೀಟ್ ಜಾಸ್ತಿ ಆಗಿ ಕೆಲವೊಂದು ಡಿಸೀಸ್ ಬರುತ್ತೆ ಸೊ ನಿಮ್ಗೆ ಯಾವದ್ರಿಂದ ಡಿಸೀಸ್ ಬಂದಿದೆ ಅಂತ ಹೇಳಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಪಂಚಭೂತಗಳನ್ನ ತಗೊಂಡು ಈ ಒಂದು ಚಿಕಿತ್ಸೆ ನಾನು ಹೌದು ಮಾಡ್ತಾ ಆ ಈ ಒಂದು ಚಿಕಿತ್ಸೆ ಯಾಕೆ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತೀರಿ ಸೊ ಈ ಚಿಕಿತ್ಸೆಯಲ್ಲಿ ಯಾವ್ ತರ ಅಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲ ಅನ್ನೋ ಲೆಕ್ಕನೇ ಬೈ ಮಿಸ್ಟೇಕ್ ಏನೋ ಎಲ್ಲೋ ಒಂದ್ ಸ್ವಲ್ಪ ಆಗ್ಬೋದು ಬಟ್ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕೆ ಅಂದ್ರೆ ನಾವು ಇಂಟರ್ನಲ್ ಮೆಡಿಸಿನ್ಸ್ ಏನೂ ಕೊಡಲ್ಲ ಏನೇ ಟ್ರೀಟ್ಮೆಂಟ್ ಕೊಟ್ರು ಎಕ್ಸ್ಟರ್ನಲ್ ಥೆರಪೀಸ್ ತರಾನೇ ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಪೇನ್ ಅಂತ ಬಂದಾಗ ನಾವು ಪೇನ್ ಕಿಲ್ಲರ್ ಈ ತರದೆಲ್ಲ ತಗೊಳ್ತೀವಿ ಬಟ್ ನಾವು ಪೇನ್ ಕಿಲ್ಲರ್ ಇಲ್ದೇನೆ ಪೇನ್ ಯಾವ ತರ ಕಡಿಮೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಇರ್ಬೋದು ಯೋಗ ಇರ್ಬೋದು ಆಮೇಲೆ ನಿಮ್ಗೆ ಮಸಾಜ್ ಥೆರಪೀಸ್ ಇರ್ಬೋದು ಆಕ್ಯುಪಂಚರ್ ಇರ್ಬೋದು ಚಿಕ್ ಚಿಕ್ ಸೂಜಿ ಸೂಜಿ ಚಿಕಿತ್ಸೆ ಅಂತ ಹೇಳ್ತೀವಿ ಈ ತರದ ಚಿಕಿತ್ಸೆ ಕೊಡ್ಬೋದು ಆಮೇಲೆ ಫಿಸಿಯೋಥೆರಪಿ ಇರಬಹುದು ಈ ತರದ್ದೆಲ್ಲ ಯೂಸ್ ಮಾಡ್ಕೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇಂಟರ್ನಲ್ಲಿ ಏನು ಕೊಡಲ್ಲ ಸೊ ನಿಮ್ದು ಕಿಡ್ನಿ ಮತ್ತೆ ಲಿವರ್ ಯಾವ ತರದ್ದು ಡ್ಯಾಮೇಜ್ ಆಗಲ್ಲ ಬಹಳಷ್ಟು ಜನ ನಾನು ಬಿ ಎ ಓದ್ಬೇಕು ಎಂ ಎ ಓದ್ಬೇಕು ಈ ತರ ಬಿ ಎಸ್ ಸಿ ಬಿ ಕಾಮ್ ಈ ತರ ಎಲ್ಲ ಕೋರ್ಸ್ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತದೆ ಆದ್ರೆ ಈ ಒಂದು ಪ್ರಕೃತಿ ಚಿಕಿತ್ಸಕರ್ ಆಗ್ಬೇಕು ನಾವು ಅಂತಂದ್ರೆ ಅಂದ್ರೆ ಸಪರೇಟ್ ಏನಾದ್ರು ಕೋರ್ಸ್ ಗಳಿದಾವೆ ಸೊ ಸಪರೇಟ್ ಕೋರ್ಸ್ ಅನ್ನೋದ್ಕಿಂತ ನಾವು ಕರ್ನಾಟಕ ಬೋರ್ಡ್ ಆಯುಷ್ ಬೋರ್ಡ್ ಅಂಡರ್ ಅಲ್ಲಿ ನಮ್ಗೆ ಈಗ ಆಯುಷ್ ಅಂತ ಇದೆಯಲ್ಲ ಸುಮಾರು ಜನಕ್ಕೆ ಆಯುಷ್ ಅಂದ್ರೆ ಗೊತ್ತಿಲ್ಲ ಆಯುಷ್ ಅಂದ್ರೆ ಒಂದು ಬ್ರಾಂಡ್ ಅಂತ ಅಷ್ಟೇ ಗೊತ್ತು ಬಟ್ ಈಗ ಎ ವೈ ಯು ಎಸ್ ಹೆಚ್ ಅಂತ ಇದೆಯಲ್ಲ ಎ ಫಾರ್ ಆಯುರ್ವೇದ ವೈ ಫಾರ್ ಯೋಗ ನ್ಯಾಚುರೋಪತಿ ಯು ಫಾರ್ ಯುನಾನಿ ಎಸ್ ಫಾರ್ ಸಿದ್ಧ ಹೆಚ್ ಫಾರ್ ಹೋಮಿಯೋಪತಿ ಸೊ ಇದು ಯೋಗ ಅಂಡ್ ನ್ಯಾಚುರೋಪತಿ ಅಂತ ಏನಿದೆಯಲ್ಲ ಇದು ನಮ್ಗೆ ಕರ್ನಾಟಕ ಬೋರ್ಡ್ ಸಿ ಕೆ ಸೆಟ್ ಬರೆದ ಮೇಲೆ ನಾವು ಅಡ್ಮಿಷನ್ ಮಾಡಿಸಬಹುದು ಕೆ ಟಿ ಅಂತ ಏನ್ ಹೇಳ್ತೀವಿ ಆಫ್ಟರ್ ಸೆಕೆಂಡ್ ಇಯರ್ ಸಿಇಿ ಕ್ಲಿಯರ್ ಮಾಡ್ಕೊಂಡು ಪಿ ಯು ಸೆಕೆಂಡ್ ಇಯರ್ ಆದ್ಮೇಲೆ ಸಿಇಟಿ ಕ್ಲಿಯರ್ ಮಾಡ್ಕೊಂಡು ನೀವು ಅಡ್ಮಿಷನ್ ತಗೋಬಹುದು ಸೊ ಇಲ್ಲಿ ನಮ್ಮಲ್ಲಿ ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಪ್ರಕೃತಿ ಚಿಕಿತ್ಸೆ ಕಾಲೇಜ್ ಇಲ್ಲ ಅದು ಒಂದು ದುಃಖದ ಸಂಗತಿ ಬಟ್ ಹೋಪ್ಫುಲಿ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ ಬರಬಹುದು ಅಂತ ನಾನು ಅಪೇಕ್ಷೆ ಮಾಡ್ತಾ ಇದ್ದೀನಿ ಬಟ್ ನಮ್ಗೆ ಕಾಲೇಜ್ ಸಿಗೋದು ಧರ್ಮಸ್ಥಳ ಆಳ್ವಾಸ್ ಇವಾಗ ಹೊಸದಾಗಿ ಮಂಡ್ಯದಲ್ಲಿ ಸ್ಟಾರ್ಟ್ ಆಗಿದೆ ದಾವಣಗೆರೆ ಸ್ಟಾರ್ಟ್ ಆಗಿದೆ ಬಟ್ ಇಡೀ ಕರ್ನಾಟಕಕ್ಕೆ ಒಂದೇ ಕಾಲೇಜ್ ಇರೋದು ಗವರ್ನಮೆಂಟ್ ಕಾಲೇಜ್ ಅದು ಮೈಸೂರಲ್ಲಿ ಇರೋದು ಗೌರ್ಮೆಂಟ್ ನೇಚರ್ ಕ್ಯೂರ್ ಅಂಡ್ ಯೋಗ ಸೆಂಟರ್ ಅಂತ ಇದೆ ಸೊ ನಾನು ಓದಿರೋದು ಮೈಸೂರಲ್ಲೇ ಫೈವ್ ಅಂಡ್

ವ್ಯವಸ್ಥೆ ಇದೀನ ಹೌದು ನಮ್ಮ ಕಾಲೇಜು ಹಾಸ್ಪಿಟಲ್ ಇವಾಗ ನಾವು ಹಾಸ್ಪಿಟಲ್ ಓಪನ್ ಐ ಮೀನ್ ಕಾಲೇಜ್ ಓಪನ್ ಮಾಡಬೇಕಂದ್ರೆ ಫಸ್ಟ್ ಹಾಸ್ಪಿಟಲ್ ಒನ್ ಇಯರ್ ಅಥವಾ ಟೂ ಇಯರ್ ಅನ್ನ ಆದ್ಮೇಲೆ ನಮಗೆ ಕಾಲೇಜ್ ಪರ್ಮಿಷನ್ ಸಿಗೋದು ಲಕ್ಕಿಲಿ ನಮಗೆ ನಾವು ನಾವು ಇಂಟರ್ನ್ಶಿಪ್ ಬರುವಾಗ ನಮ್ಗೆ ಐಪಿಡಿ ಸೆಕ್ಷನ್ ಓಪನ್ ಆಗಿತ್ತು ಸೊ ಪೇಷಂಟ್ ಬಂದು ಅಡ್ಮಿಟ್ ಆಗ್ತಿದ್ರು ಲೈಕ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಂತ ಸೊ ಪೇಷಂಟ್ ನ ಟೇಕ್ ಕೇರ್ ಹೆಂಗ್ ಮಾಡಬೇಕು ಯಾವ ತರ ಡಿಸೀಸ್ ಇಂದ ಬಂದಿದ್ದಾರೆ ಏನು ಅಂತ ಸೊ ನಾವು ಬುಡದಿಂದ ಲಾಸ್ಟ್ ವರ್ಗು ತರ ಟ್ರೀಟ್ಮೆಂಟ್ ನಾವು ಕೊಡಬಹುದು ನಾವೊಂದು ಕಲ್ತಿರ್ತೀವಿ ಆದ್ಮೇಲೆ ಒಂದು ನ್ಯಾಚುರೋಪತಿ ಡಾಕ್ಟರ್ಸ್ ನೀವು ಬೇಕು ಅಂದ್ರೆ ಎಂ ಡಿ ಮಾಡ್ಕೋಬಹುದು ಅಥವಾ ನಿಮಗೆ ಯಾವ್ದಿಷ್ಟ ಆ ತರದ್ ನೀವು ಮಾಡ್ಕೊಂಡು ನಿಮಗೆ ಇರುತ್ತಾ ಅಲೋಪತಿಯಲ್ಲಿ ಯಾವ ತರ ಅಂದ್ರೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಈಗ ನಾವು ಮಾಡರ್ನ್ ಸಬ್ಜೆಕ್ಟ್ಸ್ ಓದಿರ್ತೀವಿ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಇಯರ್ ಅಲ್ಲಿ ಅನಾಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಓದಿರ್ತೀವಿ ಆಮೇಲೆ ಸೆಕೆಂಡ್ ಇಯರ್ ಅಲ್ಲಿ ಫಾರ್ಮಕಾಲಜಿ ಮೈಕ್ರೋಬಯಾಲಜಿ ಈ ತರದೆಲ್ಲ ಓದಿರ್ತೀವಿ ಆ ಸಬ್ಜೆಕ್ಟ್ ಪಿಕ್ ಮಾಡ್ಕೊಂಡು ಫಾರ್ ಎಕ್ಸಾಂಪಲ್ ಫಾರ್ಮಕಾಲಜಿ ಅಂತಂದ್ರೆ ನೀವು ಎಂ ಎಸ್ ಸಿ ಫಾರ್ಮಕಾಲಜಿ ಅಥವಾ ಡಿಪ್ಲೊಮಾ ಆ ತರ ಏನಾದ್ರು ಮಾಡ್ಕೊಂಡು ನೀವು ಅಲ್ಲಿ ಇರುವಂತ ಕಾಲೇಜಲ್ಲಿ ಏನಾದ್ರು ಪಾಸ್ ಆಗಿ ನಿಮ್ಗೆ ಟೀಚ್ ಇಷ್ಟ ಇದ್ರೆ ಯು ಕ್ಯಾನ್ ಗೋ ವಿತ್ ಇಲ್ಲ ನನಗೆ ಕ್ಲಿನಿಕಲ್ ಪ್ರಾಕ್ಟಿಸ್ ಬೇಕು ಅಂತ ಅಂದ್ರೆ ಎಲ್ಲ ಇವಾಗ ಗವರ್ಮೆಂಟ್ ಹೇಳಿದ್ರ ಪ್ರಕಾರ ಏನು ಅಂದ್ರೆ ಎಲ್ಲಾ ಹಾಸ್ಪಿಟಲ್ಗೂ ಒಬ್ಬರು ಬಿ ಎನ್ ವೈಎಸ್ ಡಾಕ್ಟರ್ ಇರಬೇಕು ಏನಕ್ಕೆ ಅಂತಂದ್ರೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಇದು ಕೊಟ್ಟಿರ್ತಾರೆ ಈ ತರ ಫಾಲೋ ಮಾಡಬೇಕು ನೀವು ಡಯಟ್ ಈ ತರ ಆಹಾರ ಪದ್ಧತಿ ಈ ತರ ಇರಬೇಕು ನಿಮ್ದು ಎಕ್ಸರ್ಸೈಸ್ ರೆಗ್ಯುಲರ್ ರೂಟೀನ್ ಈ ತರ ಇರಬೇಕು ಅಂತೆಲ್ಲ ಇರುತ್ತಲ್ಲ ಅದಕ್ಕೆ ನಮ್ ಅಪ್ರೂವಲ್ ಇರೋವರೆಗೂ ಆಕ್ಚುಲಿ ಪೇಷಂಟ್ ನ ಡಿಸ್ಚಾರ್ಜ್ ಮಾಡಂಗಿಲ್ಲ ಬಟ್ ಇವಾಗ ಇನ್ನೂ ಆ ಪದ್ಧತಿ ಬಂದಿಲ್ಲ ಕಮಿಂಗ್ ಇಯರ್ಸ್ ಬರುತ್ತೆ ಅಂಡ್ ಎಲ್ಲಾ ಹಾಸ್ಪಿಟಲ್ ಅಲ್ಲೂ ಡಯಟ್ ಅಂಡ್ ನ್ಯೂಟ್ರಿಷನಿಸ್ಟ್ ಅಂತ ಒಬ್ರು ಇರಲೇಬೇಕು ಸೊ ಎಮ್ ಎಸ್ ಸಿ ಬಿ ಎಸ್ ಸಿ ನ್ಯೂಟ್ರಿಷನ್ ಷ್ಟು ಇರ್ತಾರೆ ಅದು ಬಿಟ್ಟು ನಾವು ಡಾಕ್ಟರ್ಸ್ ಇರ್ತೇವೆ ಇದೆಲ್ಲ ಕೋರ್ಸ್ ಬಗ್ಗೆ ಆಯ್ತು ಮೇಡಮ್ ಈಗ ನಾವು ಚಿಕಿತ್ಸೆ ಬಗ್ಗೆ ಗಮನ ಹರಿಸಿದಾಗ ಯಾವ ತರದ ಕಾಯಿಲೆಗಳಿಗೆ ಈ ಒಂದು ಚಿಕಿತ್ಸೆ ಪರಿಪೂರ್ಣ ಅಂತ ನಮ್ಮಲ್ಲಿ ಎಮರ್ಜೆನ್ಸಿಗೆ ಎಲ್ಲಾ ನಾಣ್ಯಕ್ಕೂ ಎರಡು ಫೇಸ್ ಇರುತ್ತೆ ಅಲ್ವಾ ಸೊ ಅದೇ ತರ ನ್ಯಾಚುರೋಪತಿ ಯಾವುದೇ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅಷ್ಟೊಂದು ಹೆಲ್ಪ್ ಆಗೋಲ್ಲ ಒಂದು ಬಿಟ್ರೆ ಬೇರೆ ಎಲ್ಲ ಈಗ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಂತ ತಗೊಂಡಾಗ ಅದು ಒಂದೇ ದಿನ ಅಥವಾ ಎರಡೇ ದಿನದಲ್ಲಿ ಬಂದಿರುವಂತ ಡಿಸೀಸ್ ಅಲ್ಲ ನಮ್ಮ ದಿನಚರಿ ನಾವು ಹಾಳು ಮಾಡ್ಕೊಂಡಿರ್ತೀವಿ ನಮ್ಮ ಸ್ಟ್ರೆಸ್ ಲೆವೆಲ್ ಹಾಳಾಗಿರುತ್ತೆ ಈ ತರ ಇದ್ದಾಗ ನಮ್ಗೆ ಡಯಾಬಿಟೀಸ್ ಒಂದು ದಿನ ಅದು ಕಾಣಿಸ್ಕೊಳ್ಳುತ್ತೆ ನಾವು ಟೆಸ್ಟ್ ಮಾಡಿದಾಗ ಸೊ ಕ್ರಾನಿಕ್ ಡಿಸೀಸ್ ಯಾವುದೇ ಇರಲಿ ಆಮೇಲೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಥೈರಾಯ್ಡ್ ಪಿ ಈ ತರದ ಡಿಸೀಸ್ ಎಲ್ಲಾನು ಲೈಫ್ ಸ್ಟೈಲ್ ಡಿಸೀಸ್ ಅಲ್ಲಿ ಕೆಟಗರೈಸ್ ಮಾಡ್ತೀವಿ ಸೊ ಈ ತರ ಗೆಲ್ಲಾನು ಪ್ರಕೃತಿ ಚಿಕಿತ್ಸೆ ಇಸ್ ದ ಬೆಸ್ಟ್ ಚಿಕಿತ್ಸೆ ಅಂತ ಹೇಳ್ತೀನಿ ಯಾಕಂದ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲೂ ಅದಕ್ಕೆ ಕಡಿಮೆ ಆಗುತ್ತೆ ಅನ್ನೋದು ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ಅಲೋಪತಿ ಮೆಡಿಸಿನ್ಸ್ ತಗೊಂಡಾಗ ಅದೇನ್ ಮಾಡುತ್ತೆ ಇನ್ಸುಲಿನ್ ಲೆವೆಲ್ ನ ಮ್ಯಾನೇಜ್ ಶುಗರ್ ಲೆವೆಲ್ ನ ಮ್ಯಾನೇಜ್ ಮಾಡುತ್ತೆ ಬಿಕಾಸ್ ನಾವು ಎಕ್ಸ್ಟರ್ನಲ್ ಇನ್ಸುಲಿನ್ ಕೊಟ್ಟಿರ್ತೀವಿ ಸೊ ಬೇರೆ ಯಾವುದೇ ಮೆಡಿಸಿನ್ ತಗೊಂಡ್ರು ಅದೇ ತರ ಬಟ್ ನಾವು ನ್ಯಾಚುರೋಪತಿಯಲ್ಲಿ ಅದೇ ಕಂಟ್ರೋಲ್ ನಾವು ನ್ಯಾಚುರಲ್ ಆಗಿ ತರ ಮಾಡ್ಕೋಬಹುದು ಅಂತ ಹೇಳ್ಕೊಟ್ಟಿರ್ತೀವಿ ಸ್ವಲ್ಪ ಪೇಶಂಟ್ ಎಫರ್ಟ್ಸ್ ಇರ್ಬೇಕು ಮತ್ತೆ ನಮ್ದೊಂದು ಸ್ವಲ್ಪ ಗೈಡೆನ್ಸ್ ಇದ್ದಾಗ ಡೆಫಿನೆಟ್ಲಿ ಅವರು ಅವರ ಡಯಾಬಿಟಿಸ್ ರಿವರ್ಸ್ ಮಾಡ್ಕೋಬಹುದು ಈಗ ನೀವು ಕ್ರೋನಿಕ್ ಡಿಸೀಸ್ ಅಂತ ಹೇಳಿದ್ರೆ ಆ ಒಂದು ರೋಗಿಗೆ ರೀತಿ ಚಿಕಿತ್ಸೆಯನ್ನ ನೀವು ಕೊಡ್ತೀರಿ ಫಸ್ಟ್ ನಾವು ನೋಡ್ತೀವಿ ಪೇಷಂಟ್ ಗೆ ಏನಕ್ಕೆ ಅದು ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರದ್ದು ಆಹಾರ ಪದ್ಧತಿ ಸರಿ ಇಲ್ಲ ಇನ್ ಕೆಲವೊಬ್ರು ನಮ್ಮಲ್ಲಿ ಬರುವಂತ ಪೇಷೆಂಟ್ಸ್ ಕಂಪ್ಲೇಂಟ್ ಮಾಡಮ್ ನಾನು ಏನೂ ತಿನ್ನಲ್ಲ ಆದ್ರೂ ನನ್ ಶುಗರ್ ಡೌನ್ ಆಗ್ತಾ ಇಲ್ಲ ಅಂತ ಪಾಪ ತುಂಬಾ ಬೇಜಾರಿಂದ ಹೇಳ್ತಾರೆ ಸೊ ಅವಾಗ ಏನ್ ಬರುತ್ತೆ ಅಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಅವ್ರಿಗೆ ಸೊ ಆ ತರ ನೋಡಿದಾಗ ನಾವು ನಮ್ದೇ ಆದ ಥೆರಪೀಸ್ ಇರುತ್ತೆ ಫಸ್ಟ್ ನಾವು ಏನೇ ಇರಲಿ ಡಿಟಾಕ್ಸ್ ಅಂತ ಮಾಡಿಸ್ತೀವಿ ಅದಾದ್ಮೇಲೆ ಮಡ್ ಥೆರಪಿ ಅಂತ ಮಾಡಿಸ್ತೀವಿ ಅದಾದ್ಮೇಲೆ ಯಾವ ರೀತಿ ಅಂತ ಅಂದ್ರೆ ಮಡ್ ಥೆರಪಿ ಆಗಿರ್ಬೋದು ಆಮೇಲೆ ವಾಟರ್ ಥೆರಪಿ ಆಗಿರ್ಬೋದು ಇದೆಲ್ಲ ನಿಮಗೆ ಒಂಥರ ಪುಷ್ ಕೊಟ್ಟಂಗೆ ಓಕೆ ನಾವು ಈ ತರ ಮಾಡಬಹುದು ಇದು ಮಾಡೋದ್ರಿಂದ ನಾವು ನಮ್ಮ ಶುಗರ್ ಲೆವೆಲ್ ನ ಒಂದು ಏನ್ ರೀಡಿಂಗ್ ಇರುತ್ತೆ ಆ ರೀಡಿಂಗ್ ತಗೊಂಡ್ಬರ್ಬಹುದು ಅದ್ರ ಜೊತೆಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ನಮ್ಗೆ ಹೆಲ್ಪ್ ಆಗೋದು ಡಯಟ್ ಇಂದ ಮತ್ತೆ ನಮ್ದು ಸ್ಟ್ರೆಸ್ ರಿಡ್ಯೂಸ್ ಆಗೋದ್ರಿಂದ ಸೊ ಡಯಟ್ ಯಾವ್ ತರ ಇರಬೇಕು ಈಗ ನಾವು ಸುಮ್ನೆ ಏನೇನೋ ತಿಂತಾ ಇದೀವಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸರ್ಟನ್ ಡಯಟ್ ನಿಮ್ಮ ಬಾಡಿಗೆ ನಿಮ್ಮ ದೇಹಕ್ಕೆ ಯಾವ ತರ ಸೂಟೇಬಲ್ ಇರುತ್ತೆ ಆ ತರ ಡಯಟ್ ಪ್ಲಾನ್ ಕೊಟ್ಟಿರ್ತೀವಿ ಅದ್ರ ಜೊತೆಗೆ ರೆಗ್ಯುಲರ್ ಎಕ್ಸರ್ಸೈಸ್ ಕೊಟ್ಟಿರ್ತೀವಿ ಎಕ್ಸರ್ ಅಂತ ಅಂದ್ರೆ ಮತ್ತೆ ಈಗ ಸುಮಾರ್ ಎಕ್ಸರ್ಸೈಸ್ ಬಂದಿದೆ ಫಾರ್ ಎಕ್ಸಾಂಪಲ್ ಜುಂಬಾ ಆಗಿರ್ಬೋದು ಆಮೇಲೆ ಡಾನ್ಸ್ ಕ್ಲಾಸಸ್ ಆಗಿರ್ಬೋದು ವಿಗರಸ್ ಎಕ್ಸರ್ಸೈಸ್ ಆಗಿರ್ಬೋದು ಈ ತರದೆಲ್ಲ ಎಕ್ಸರ್ಸೈಸ್ ಬಂದಿದೆ ಇದೆಲ್ಲ ಅಪಾರ್ಟ್ ಫ್ರಮ್ ದಿಸ್ ವಿಲ್ ಓನ್ಲಿ ಕಾನ್ಸನ್ಟ್ರೇಟ್ ಆನ್ ಮೆಂಟಲ್ ಥಿಂಗ್ ಫಿಸಿಕಲ್ ಮತ್ತೆ ಮೆಂಟಲ್ ಅಂತ ಎರಡು ತಗೊಂಡಾಗ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಮೆಂಟಲ್ ಹೆಲ್ತ್ ಮೇಲೆ ಏನಕ್ಕೆ ಅಂತಂದ್ರೆ ಫಸ್ಟ್ ನಮ್ಮ ಬ್ರೈನ್ ಅಲ್ಲಿರೋ ನ್ಯೂರಾನ್ಸ್ ರಿವೈರ್ ಆದಾಗ ಅವಾಗ ತಾನೇ ಬೇರೆ ಸಿಸ್ಟಮ್ ಆಫ್ ಬಾಡಿ ವಿಲ್ ಬಿ ವರ್ಕಿಂಗ್ ಕರೆಕ್ಟ್ಲಿ ಅಂತ ನಾವು ಹೇಳ್ತೀವಿ ನಾವು ನಮ್ಮ ಗೆ ಹೇಳ್ತೀವಿ ಇಲ್ಲ ನಾವು ಮಾಡಿರೋದು ತಪ್ಪು ಇನ್ಮೇಲೆ ಮಾಡ್ತಾ ಇರೋದು ನಾವು ಸರಿಯಾಗಿದೆ ನಮ್ಮ ಡಯಾಬಿಟೀಸ್ ಏನಿದೆ ನನ್ನ ಕೈಲಿದೆ ಅದು ನಾನು ಕಡಿಮೆ ಮಾಡಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಫಸ್ಟ್ ಬಂದ್ಮೇಲೆ ನೆಕ್ಸ್ಟ್ ಡಯಟ್ ಬೇರೆ ಬೇರೆ ಥೆರಪೀಸ್ ಗಳೆಲ್ಲ ಹೆಲ್ಪ್ ಮಾಡುತ್ತೆ ಅಂದ್ರೆ ನೀವು ಇಲ್ಲಿ ಯಾವುದೇ ಒಂದು ಮೆಡಿಸನ್ ಅದೆಲ್ಲ ಕೊಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತೀವಿ ಹಂಗು ಈಗ ತ್ರೀ ಫಿಫ್ಟಿ ಆ ತರ ಇರುತ್ತಲ್ಲ ಅವರಿಗೆ ಕಡಿಮೆ ಶುಗರ್ ಲೆವೆಲ್ ಜಾಸ್ತಿ ಇತ್ತು ಅಂತ ಅಂದಾಗ ಸ್ವಲ್ಪ 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 ಕಡಿಮೆ ಮಾಡ್ಕೊಂಡು ಬರ್ತೀವಿ ಅಂಡ್ ಈಗ ಇನ್ನೊಂದು ಕೇಸ್ ಅಂದ್ರೆ ಹದಿನೈದು ವರ್ಷದಿಂದ ನಾನು ಮೆಡಿಸಿನ್ಸ್ ತಗೋತಾ ಇದೀನಿ ಮೇಡಮ್ ಅಂತ ಬರ್ತಾರೆ ಸೊ ಆ ಟೈಮ್ ಅಲ್ಲಿ ನಮ್ಮನ್ನ ನಮ್ಕೊಂಡು ಹೆಂಗ ಬಂದಿರ್ತಾರೆ ಈ ಮೇಡಮ್ ಹತ್ರ ಅಥವಾ ಈ ಪ್ರಕೃತಿ ಚಿಕಿತ್ಸೆ ಹತ್ರ ಹೋದಾಗ ಅವರು ಮೆಡಿಸಿನ್ ಸಡನ್ ಸ್ಟಾಪ್ ಮಾಡೇ ಬಿಡ್ತಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರ್ತಾರೆ ಸೊ ಯಾವ್ದೇ ಮಾಡ್ತಾರೆ ಸಡನ್ ಆಗಿ ಸ್ಟಾಪ್ ಮಾಡೋಂತದ್ದು ಇರಲ್ಲ ಬಿಕಾಸ್ ನಿಮ್ಮ ಬಾಡಿ ಅದಕ್ಕೆ ಅಡಾಪ್ಟ್ ಆಗಿರುತ್ತೆ ಸೊ ಆ ತರ ಅಡಾಪ್ಟ್ ಆದಾಗ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ಇಟ್ ಡಸಂಟ್ ವರ್ಕ್ ಸೊ ಸ್ಲೋಲಿ ನಾವೇನ್ ಮಾಡ್ತೀವಿ ಇವಾಗ ನೀವು ಇನ್ಸುಲಿನ್ ಎರಡ್ ಟ್ಯಾಬ್ಲೆಟ್ ನೀವು ದಿನಕ್ಕೆ ತಗೋತಾ ಇದೀರಾ ಅಂತಂದ್ರೆ ಫಸ್ಟ್ ನಾವು ಡಯಟ್ ಕಂಪ್ಲೀಟ್ ಚೇಂಜ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಮೆಡಿಸಿನ್ ಟೇಪರ್ ಅಂದ್ರೆ ಕಟ್ ಮಾಡ್ತಾ ಬರ್ತೀವಿ ಮೆಡಿಸಿನ್ ಸೊ ಒನ್ ಫೈನ್ ಡೇ ನೀವು ಇಲ್ಲ ಮೆಡಿಸಿನ್ ಇಲ್ಲದೆ ಇರೋಂಗೆ ಇರ್ಬೋದು ಅಂದಾಗ ನಾವು ಬಿಟ್ಬಿಡ್ತೀವಿ ಸೊ ಪೇಷಂಟ್ ಅಲ್ಲಿ ಮಿಸ್ಕನ್ಸೆಪ್ಷನ್ ಇರುತ್ತೆ ಲೈಕ್ ಲಕ್ಷಣ ಕಡಿಮೆ ಮಾಡ್ತಾರೆ ಅಂತ ಸೊ ಅದಾಗಲ್ಲ ಅದ್ ಮಾಡೋದು ತಪ್ಪು ಈಗ ಆಲ್ಕೋಹಾಲ್ ಕುಡಿಯೋರಿಗೆ ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ ಸರ್ಟನ್ ವೈಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಸೊ ಅದೇ ಥರ ಈ ಮೆಡಿಸಿನ್ಸ್ ವಿತ್ಡ್ರಾವಲ್ ಮಾಡಿದ್ಮೇಲೆ ಕಷ್ಟ ಆಗುತ್ತೆ ಸೊ ಸ್ಲೋ ಆಗಿ ನಾವು ಕಡಿಮೆ ಮಾಡ್ತಾ ಬರ್ತೀವಿ ಆಮೇಲೆ ಡೀಪ್ ರಿಲ್ಯಾಕ್ಸೇಷನ್ಸ್ ಟೆಕ್ನಿಕ್ಸ್ ಆಗಿರ್ಬೋದು ಯೋಗ ಆಗಿರ್ಬೋದು ಈ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಆದಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿ ಟ್ರೈ ಮಾಡ್ತೀರಿ ಈಗ ಇಂಥ ಒಂದು ಮಧುಮೇಹದ ಒಂದು ಪೇಷಂಟ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಆ ಒಂದು ಪೇಷೆಂಟ್ಗೆ ಶುಗರ್ ಲೆವೆಲ್ ತ್ರೀ ಫಿಫ್ಟಿ ಅಬೌವ್ ತ್ರೀ ಫಿಫ್ಟಿ ಇದೆ ಅಂತ ಅನ್ಕೊಳ್ಳೋಣ ಆಗ ಇನ್ ಇಂಪೇಷಂಟ್ ಅಂತ ಟ್ರೀಟ್ ಮಾಡ್ತಿರೋ ಅಥವಾ ಹೆಂಗೆ ನೀವು ಇಲ್ಲ ಸೊ ಸಾಧಾರಣವಾಗಿ ನಮ್ಮಲ್ಲಿ ಇವಾಗ ಏನು ಆಕ್ಯುಪನ್ ಐ ಮೀನ್ ನ್ಯಾಚುರೋಪತಿ ಸೆಂಟರ್ಸ್ ಇದೆ ಅವರು ಅವರಲ್ಲಿರೋದು ಇನ್ ಪೇಷಂಟ್ ಅಂದ್ರೆ ಔಟ್ ಒ ಪಿ ವೈಸ್ ಅವರು ಟ್ರೀಟ್ ಮಾಡಲ್ಲ ಬಿಕಾಸ್ ಜನ ಕೇಳಲ್ಲ ದೆಲ್ ಗೋ ಅಂಡ್ ಡೆಫಿನೆಟ್ಲಿ ದೆಲ್ ಡು ದ ಮಿಸ್ಟೇಕ್ಸ್ ಸೊ ಆ ತರ ಇದ್ದಾಗ ನಾವು ಐ ಪಿ ಇಟ್ಕೊಂಡೇನೆ ನಾವು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂಡ್ ಡಾಕ್ಟರ್ ಗಿಂತಲೂ ಪೇಶೆಂಟ್ ಶುಡ್ ಬಿ ಲಾಯಲ್ ಅಂದ್ರೆ ನಮ್ಮ ಸೆಂಟ್ರಲ್ ಹಂಡ್ರೆಡ್ ಗ್ರಾಮ್ಸ್ ಫ್ರೂಟ್ ಕೊಡಬೇಕು ಅಂತಂದ್ರೆ ನಾವು ವೇವ್ ಮಾಡಿ ಕೊಡ್ತೀವಿ ಐಪಿ ಡಿ ಹಂಡ್ರೆಡ್ ಅಂದ್ರೆ ಹಂಡ್ರೆಡ್ ಅವರು ಕಾಡಿ ಬೇಡ ಏನ್ ಮಾಡಿದ್ರು ಈಗ ಫಾರ್ ಎಕ್ಸಾಂಪಲ್ ಈಗ ಟ್ಯಾಬ್ಲೆಟ್ ಇದು ಒಂದ್ ತಗೋಬೇಕು ಅಂತ ಕೊಟ್ಟಿರ್ತೀವಲ್ಲ ಸೊ ಅದ್ ಒಂದ್ ತಗೋಬೇಕು ಫಿನಿಶ್ ಇದು ಅಷ್ಟೇ ನಾವು ಆಹಾರನೇ ನಮಗೆ ಮೆಡಿಸಿನ್ ಯೂಸ್ ಮಾಡ್ತಾ ಇದೀವಿ ಅಂತ ಈಗ ಫಾರ್ ನಮ್ಮ ಗುರು ಅಂತ ಹೇಳ್ಬೋದು ನಾವು ಹಿಪೋಕ್ರೇಟ್ಸ್ ಅಂತ ಏನ್ ಹೇಳ್ತೀವಿ ಸೊ ಫಾದರ್ ಆಫ್ ಮೆಡಿಸಿನ್ ಸೊ ಅವ್ರು ಕೊಟ್ಟಿರೋ ಡೆಫಿನೇಷನ್ ಫುಡ್ ದಾಯಿ ಬೀದ ಮೆಡಿಸಿನ್ ಅಂಡ್ ಮೆಡಿಸಿನ್ ದಾಯಿ ಬೀದ ಫುಡ್ ಅಂತ ಹೇಳಿದ್ರು ಸೊ ಆಹಾರವೇ ಮೆಡಿಸಿನ್ ಮೆಡಿಸಿನ್ ಆಹಾರ ಅಂತ ಹೇಳಿದಾರೆ ಅವರು ಸೊ ನಾವು ಅದನ್ನ ಬಿಟ್ಟು ಬೇರೆದೆಲ್ಲ ಅವ್ರು ಕೊಟ್ಟಿರೋ ಬೇರೆ ಫಾರ್ಮುಲಾಸ್ ಎಲ್ಲ ಫಾಲೋ ಮಾಡ್ತಿದ್ದೀವಿ ಬಟ್ ಅವ್ರು ಕೊಟ್ಟಿರೋ ಫಸ್ಟ್ ಫಾರ್ಮುಲಾ ನಾವು ಫಾಲೋ ಮಾಡ್ತಾ ಇಲ್ಲ ಅದು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹದ್ದು ಈಗ ಇನ್ ಪೇಷಂಟ್ ಅಂದ್ರೆ ಎಷ್ಟು ದಿನ ಮಿನಿಮಮ್ ಇರಬೇಕಾಗುತ್ತೆ ಸೆಂಟರ್ಸ್ ಅಲ್ಲಿ ನಾವು ಮಿನಿಮಮ್

ವಿ ಕ್ಯಾನ್ ಸೊ ಅವಾಗ ಸೇಮ್ ಅದೇ ಫಸ್ಟ್ ಡೇ ನಿಮ್ ನಾರ್ಮಲ್ ಆಗಿ ಇರಕ್ ಬಿಟ್ಟು ನೆಕ್ಸ್ಟ್ ಡೇ ಇಂದ ನಿಮ್ದೇನು ಪದ್ಧತಿ ಇರುತ್ತೆ ಈ ಟೈಮ್ಗೆ ಈ ಟ್ರೀಟ್ಮೆಂಟ್ ಈ ಟೈಮ್ಗೆ ಟ್ರೀಟ್ಮೆಂಟ್ ಈ ಟೈಮ್ಗೆ ತಿನ್ಬೇಕು ಈ ತರದೆಲ್ಲ ಹಾಕಿ ಫುಡ್ ಸಹ ಅವರೇ ಕೊಡ್ತಾರೆ ಮಿನಿಮಮ್ ಚಾರ್ಜ್ ಏನಿರುತ್ತೆ ಅದನ್ನೆಲ್ಲ ನೀವು ಮಾಡ್ಬೋದು ನೀವ್ ಯಾವ ತರ ಸೆಲೆಕ್ಟ್ ಮಾಡಿರ್ತೀರಾ ಈಗ ತರ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಮೇಲೆ ನಿಮ್ದು ಬಿಲ್ ಎಲ್ಲ ಹಾಕೊಂಡು ಹೋಗುತ್ತೆ ಈಗ ಸೈಕಾಸ್ಟ್ರಿ ಪೇಷಂಟ್ಸ್ ಅಂತ ನೀವು ಹೇಳಿದ್ರಿ ಈಗ ಮಾನಸಿಕ ರೋಗಿಗಳು ಸಹ ತಮ್ಮಲ್ಲಿ ಬಂದು ಚಿಕಿತ್ಸೆ ಪಡಿತಾರ ಯಾವುದಕ್ಕಾಗಿ ಶುಗರ್ ಅಥವಾ ವರ್ಕ್ ಈಗ ಅದೇ ಬಂದೆ ಈಗ ಡಿಸೀಸ್ ಅಂತ ಹೇಳಿದ್ರೆ ನಾವು ಒಂದು ಸ್ಟ್ರೆಸ್ ಪಾಂಡ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಸ್ಟ್ರೆಸ್ ಇಂದಾನೇ ಡಿಸೀಸ್ ಬರುತ್ತೆ ಇನ್ನೊಂದು ಸ್ಟ್ರೆಸ್ ಇಲ್ದೇ ಇರೋ ಡಿಸೀಸ್ ಈಗ ಸ್ಟ್ರೆಸ್ ಇಲ್ಲದೇ ಇರೋ ಡಿಸೀಸ್ ಅಂದ್ರೆ ನಾವು ಕೋವಿಡ್ ಅಂತ ತಗೋಬಹುದು ಪ್ಯಾಂಡಮಿಕ್ ಸಡನ್ ಆಗಿ ಸ್ಟಾರ್ಟ್ ಆಯ್ತು ಹೌದು ಆತರ ಸೊ ಸ್ಟ್ರೆಸ್ ಪಾಂಡ್ ಡಿಸೀಸ್ ಅಂತ ಹೇಳಿದ್ರೆ ಇವಾಗ ನಾವೆಲ್ಲಾ ಡಿಸೀಸ್ ನಾವು ಕನೆಕ್ಷನ್ ಹುಡ್ಕೊಂಡು ಹೋದ ರೂಟ್ ಬುಡಕ್ಕೆ ಹೋದ್ರೆ ಅದೆಲ್ಲೋ ಒಂದ್ ಕಡೆ ಸ್ಟ್ರೆಸ್ಗೆ ರಿಲೇಟೆಡ್ ಆಗಿರುತ್ತೆ ಅದು ಈಗ ಫಾರ್ ಎಕ್ಸಾಂಪಲ್ ಆಸಿಡಿಟಿ ಅಂತ ಹೇಳ್ತಾರೆ ಆಸಿಡಿಟಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಒಂದು ನಾವು ಊಟ ಕರೆಕ್ಟ್ ಆಗಿ ಮಾಡಿರಲ್ಲ ಇನ್ನೊಂದು ಊಟ ಸರಿಯಾಗಿ ಪಾಚನೆ ಆಗ್ತಾ ಇರಲ್ಲ ಸೊ ಅದು ಡೇಸ್ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆ ತರ ಆಗಿ ಅಲ್ಲಿರುವಂತಹ ಮೈಕ್ರೋಬ್ಸ್ ಏನಿರುತ್ತಲ್ಲ ನಮ್ ಇಂಟೆಸ್ಟೈನ್ ಮೈಕ್ರೋಬ್ಸ್ ಅದು ಏನ್ ಮಾಡತ್ತೆ ನಮ್ಗೆ ಕೆಟ್ಟವಾಗಿರೋ ಗ್ಯಾಸ್ ಪಾಸ್ ಮಾಡೋದು ಇದೆಲ್ಲ ಆಗತ್ತಲ್ಲ ಸೊ ಅದನ್ನ ಮಾಡತ್ತೆ ಅದ್ ಮಾಡ್ತಾ ಮಾಡ್ತಾ ಆ ಗ್ಯಾಸ್ ಈಗ ಎಲ್ಲಿ ಹೋಗ್ಬೇಕು ಕೆಲವೊಬ್ಬರಿಗೆ ಪಾಸ್ ಆಗಲ್ಲ so i do ಆಸಿಡಿಟಿ ರಿಲೇಟ್ ಆಗಿ ಒಂಥರ ಹುಳಿ ತೇಗ ಬಂದಿರೋದು ಆಗ್ಬೋದು ಸೊ ಜನಕ್ಕೆ ಗೊತ್ತಿಲ್ಲ ಸುಮ್ನೆ ಆಸಿಡಿಟಿ ಆಗಿದೆ ಅಂತ ಸ್ವಲ್ಪ ಸುಸ್ತಾಯ್ತು ಅಥವಾ ಮೈ ಕೈ ನೋವು ಬಂತು ಗೊತ್ತಿರುತ್ತೆ ಆದಂತ ಒಂದು ಬೇರೆ ತರ ಅವ್ರಿಗೆ ಲಕ್ಷಣ ಕಂಡಾಗ ಅವರು ಪ್ಯಾಂಟೊಪ್ರೊಸಾಲ್ ತಗೊಂಡ್ಬಿಟ್ಟು ಸುಮ್ನೆ ಆಗ್ತಾರೆ ಬಟ್ ಪ್ಯಾಂಟೊಪ್ರೊಸಾಲ್ ಇಂಡೈರೆಕ್ಟ್ಲಿ ನಿಮ್ಮ ಪ್ರೋಟೀನ್ ನ ಡೈಜೆಸ್ಟ್ ಮಾಡುವಂತ ಕೆಪಾಸಿಟಿನ ಕಮ್ಮಿ ಮಾಡಿರುತ್ತೆ ಅದು ಗೊತ್ತಿರಲ್ಲ ಸೊ ಈ ತರ ನಾವು ಒಂದ್ಸತಿ ಹಾಸ್ಪಿಟಲ್ ಹೋಗ್ಬಿಟ್ಟು ಡಾಕ್ಟರ್ ಅಡ್ವೈಸ್ ಮಾಡಿರೋದ್ ಅದ ಚೀಟಿ ಇಟ್ಟಿರ್ತಾರೆ ಅಥವಾ ಗೋಲಿ ಇದು ಅದು ಮೆಡಿಸಿನ್ ಮುಗಿದ ತಕ್ಷಣ ಅದ್ ಒಂದು ಸ್ಲಿಪ್ ಇಟ್ಟಿರ್ತಾರೆ ಅದನ್ನ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ಅದೇ ತಗೋತಾ ಇರ್ತಾರೆ ಸೊ ಅದು ಮಾಡೋದು ಸರಿ ಅಲ್ಲ ಈ ತರ ನಾವು ಪ್ರಕೃತಿ ಚಿಕಿತ್ಸೆಗೆ ಹೋಗಿ ಏನ್ ತರ ಮಾಡ್ಕೋಬಹುದು ಅಂತ ಹೇಳ್ಬೋದು ಅಂಡ್ ಈಗ ನಾವು ಡಿಪ್ರೆಷನ್ ಆಂಗ್ಸೈಟಿ ಸೋಮ್ನಿಯಾ ಈ ತರದ್ ತಗೊಂಡಾಗನು ಅಷ್ಟೇ ಅದನ್ನು ಸ್ಲೋ ಆಗಿ ಜನರೇಟ್ ಆಗಿರುವಂತದ್ದು ಫಸ್ಟ್ ನಿದ್ದೆ ಬರ್ದಿರೋದು ಆಮೇಲೆ ಈ ತರದೆಲ್ಲ ಆಗಿರತ್ತಲ್ಲ ಸೊ ಅವ್ರದ್ದು ಮೆಂಟಲಿ ನಾವು ಸ್ಟ್ರಾಂಗ್ ಮಾಡ್ತಾ ಸ್ವಲ್ಪ ಧ್ಯಾನ ಸ್ವಲ್ಪ ಸ್ಪಿರಿಚುವಾಲಿಟಿ ಈ ತರ ಕಡೆ ಕರ್ಕೊಂಡು ಹೋಗಿ ಸ್ಲೋಲಿ ಮೆಡಿಸಿನ್ ನ ಟೇಪರ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಂದ್ರೆ ಯೋಗ ಇದೆಲ್ಲ ವರ್ಕ್ ಆಗುತ್ತೆ ತುಂಬಾ ವರ್ಕ್ ಆಗುತ್ತೆ ಈ ಚಿಕಿತ್ಸೆ ಈಗ ನೀವ್ ಹೇಳಿದ್ರಿ ಮಡ್ ಥೆರಪಿ ವಾಟರ್ ಥೆರಪಿ ಆಮೇಲೆ ಎಕ್ಸಸೈಸಸ್ ಅಂತ ಹೇಳಿದ್ರಿ ಇದು ಎಲ್ಲಾ ಡಿಸೀಸ್ಗೂ ಮಾಡ್ಲೇಬೇಕಾ ಅಥವಾ ಕೆಲವೊಂದು ಡಿಸೀಸ್ಗಷ್ಟೇ ನಾವು ಮಡ್ ಥೆರಪಿ ಬೇಕಾಗುತ್ತೆ ವಾಟರ್ ಥೆರಪಿ ಬೇಕಾಗುತ್ತೆ ಅಂತೀರಾ ಹೌದು ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಅಲೋಪತಿ ಹೋದ್ರೆ ಒಂದೊಂದು ಡಾಕ್ಟರ್ದು ಒಂದೊಂದು ತರ ಚಾಯ್ಸ್ ಆಫ್ ಡ್ರಗ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಆಂಟಿಬಯೋಟಿಕ್ಸ್ ಕೊಡ್ತೀನಿ ಒಂದು ಪ್ಯಾಂಟಪ್ರೋಸಲ್ ಕೊಡ್ತೀನಿ ಒಂದು ಇನ್ನೊಂದು ಕೊಡ್ತೀನಿ ಡಿಸೀಸ್ ಏನೇನು ಆ ತರ ಕೊಡ್ತೀವಲ್ ಅದೇ ತರ ನಮ್ಮ ಹತ್ರನು ಪ್ಲಾನ್ ಆಫ್ ಟ್ರೀಟ್ಮೆಂಟ್ ಅಥವಾ ಮೋಡ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಪೇಷೆಂಟ್ ಗೆ ಯಾವ್ದು ಬೆಸ್ಟ್ ಇರುತ್ತೆ ಆ ತರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಡಿಟಾಕ್ಸ್ ಅಂತ ಮಾಡ್ತೀವಿ ಡಿಟಾಕ್ಸ್ ಅಂತ ಅಂದ್ರೆ ಕಂಪ್ಲೀಟ್ ಬಾಡಿನ ಶುದ್ಧಿ ಮಾಡೋದು ಅಂತ ಸೊ ಇದು ಯಾವ್ದೇ ತರ ಪೇಶೆಂಟ್ ಬಂದ್ರೆ ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಡೀಕ್ ಅದಾದ್ಮೇಲೆ ಡಯಟ್ ಏನ್ ಪ್ರೋಟೋಕಾಲ್ ಇರುತ್ತೆ ಯೋಗ ಏನ್ ಪ್ರೋಟೋಕಾಲ್ ಇರುತ್ತೆ ಈಗ ಬ್ಯಾಕ್ ಪೇನ್ ಅಂತ ಬಂದಾಗ ಬ್ಯಾಕ್ ಪೇನ್ ಬೇಕು ಆ ತರದ್ ಕೊಡುತ್ತೇವೆ ಈಗ ಡಯಾಬಿಟೀಸ್ ಅಂತ ಬಂದಾಗ ಡಯಾಬಿಟೀಸ್ ಅವರಿಗೆ ಯಾವ ತರ ಎಕ್ಸರ್ಸೈಸ್ ಯೋಗ ಬೇಕು ಆಮೇಲೆ ಯಾವ ತರ ಡಯಟ್ ಬೇಕು ಆ ತರ ಮಾಡ್ತೀವಿ ಇದೇ ತರದ ರೋಗಿ ಹಂಗೇನಾದ್ರು ಡಯಾಗ್ನೋಸ್ ಏನಾರು ಮಾಡೋದಿದೆ ನಾವು ಬೇಸಿಕಲಿ ಡಯಾಗ್ನೋಸ್ ಬಂದು ನಾಡಿ ಒಂದು ನಾಲ್ಗೆ ಮೇಲೆ ನಾವು ಡಯಾಗ್ನೋಸ್ ಮಾಡ್ತೀವಿ ಅದು ಬಿಟ್ರೆ ನಾರ್ಮಲ್ ಬ್ಲಡ್ ಪ್ರೋಟೋಕಾಲ್ ಏನಿದೆ ಅದು ಶುಗರ್ ಏನಿದೆ ಅದೆಲ್ಲ ಸೇಮ್ ಇರುತ್ತೆ ಸೇಮ್ ಇರುತ್ತೆ ಬಿಟ್ಟರೆ ನಾಡಿ ಮತ್ತೆ ನಮ್ಮ ಕಣ್ಣು ಮತ್ತೆ ನಮ್ಮ ನಾಲ್ಗೆ ಟಂಗ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಆಮೇಲೆ ಐರಿಸ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಒಳ್ಳೆ ನಾಡಿ ಪರೀಕ್ಷೆ ಅಂತ ಏನು ಹೇಳ್ತೀವಿ ಆ ಥರದ್ದು ನೋಡ್ಕೊಂಡು ನಾವು ಮಾಡ್ತೀವಿ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಲ್ಯಾಬ್ ರಿಪೋರ್ಟ್ಸ್ ಸಹ ನಾವು ಕನ್ಸಿಡರ್ ಮಾಡ್ತೀವಿ ಇದೆಲ್ಲ ಮಾಡ್ತಿರ್ಬೇಕಾದ್ರೆ ನೀವು ಒಂದು ಆಯುರ್ವೇದದಲ್ಲಿ ಕೆಲವೊಂದು ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತಾರೆ ಅಂತ ಹೌದು ಆಯುರ್ವೇದ ಆಯ್ತು ಅಥವಾ ಇದೆಲ್ಲ ಇದು ಸಂಬಂಧ ಹೀಗೆ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದ ಬಟ್ ಈಗ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಗೂ ನಮ್ಮ ನ್ಯಾಚುರೋಪತಿಗೂ ಡಿಫ್ರೆನ್ಸ್ ಏನು ಅಂದ್ರೆ ನಾವು ನ್ಯಾಚುರೋಪತಿ ಅವರು ಇಂಟರ್ನಲ್ ಮೆಡಿಸಿನ್ಸ್ ಯಾವುದೇ ತರಕ್ಕೂ ಕೊಡಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಹಂಗೂ ಆಗಿಲ್ಲ ಅಂದ್ರೆ ಕೆಲವೊಂದು ವೆರಿ ಮಿನಿಮಲ್ ಆ ತರ ಯೂಸ್ ಮಾಡ್ತೀವಿ ಬಟ್ ಆಯುರ್ವೇದ ಅವ್ರದೇ ಆದಂತಹ ಡ್ರಗ್ಸ್ ಇದೆ ಯುನಾನಿ ಅವ್ರದೇ ಆದಂತ ಡ್ರಗ್ಸ್ ಇದೆ ಸಿದ್ಧ ಅವರದೇ ಆದಂತಹ ಡ್ರಗ್ಸ್ ಇದೆ ಅವ್ರದ್ದು ಪ್ರಿಪರೇಷನ್ ಬೇರೆ ಇರುತ್ತೆ ಹೋಮಿಯೋಪತಿ ಅವ್ರದೇ ಮಾಡ್ಕೊಂಡು ಅವ್ರದೇ ಆದಂತ ಡ್ರಗ್ಸ್ ಇರುತ್ತೆ ಬಟ್ ನ್ಯಾಚುರೋಪತಿ ಈಸ್ ಅ ಓನ್ಲಿ ಮೆಡಿಸಿನ್ ಸಿಸ್ಟಮ್ ವೇರ್ ವಿ ಡೋಂಟ್ ಯೂಸ್ ಎನಿ ಡ್ರಗ್ಸ್ ಅಂದ್ರೆ ಯಾವುದೇ ತರಹದ ಡ್ರಗ್ಸ್ ಈಗ ಪ್ಲಾಂಟ್ ಬೇಸ್ಡ್ ಇರ್ಬೋದು ಅಥವಾ ಕೆಮಿಕಲ್ ಬೇಸ್ಡ್ ಇರ್ಬೋದು ಯಾವುದೇ ತರದಿಲ್ಲ ಬಳಸೋದಿಲ್ಲ ಬೆಳೆಸಿದ್ರು ಕೆಲವೊಂದು ಹರ್ಬಲ್ ಟೀಸ್ ಟೀ ಬರುತ್ತೆ ಈಗ ಶುಂಠಿ ಅದ್ ಹಾಕ್ಬಿಟ್ಟು ಚಹಾ ಮಾಡೋದಾಗಿರ್ಬೋದು ಅಥವಾ ನಾವು ಏಲಕ್ಕಿ ಹಾಕ್ಬಿಟ್ಟು ಚಹಾ ಮಾಡೋದಿರ್ಬೋದು ಅಂದ್ರೆ ಚಹಾ ಅಂದ್ರೆ ಹಾಲ್ ಎಲ್ದೇ ಇರೋದು ಬರೀ ನೀರಲ್ಲಿ ಬಾಯ್ಲ್ ಮಾಡಿ ತರ ಮಾಡ್ತೀವಿ ಕಷಾಯನೂ ಅಲ್ಲ ಕಷಾಯ ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ಅದು ಆಯುರ್ವೇದ ರಿಲೇಟ್ ಆಗಿದೆ ಹರ್ಬಲ್ ಡ್ರಿಂಕ್ ಅಂತ ಏನ್ ಹೇಳ್ತೀವಿ ಅದು ಹೌದು ತುಂಬಾನೇ ಅವರ ಆರೋಗ್ಯ ಹದಗೆಟ್ಟಿದೆ ಅಂದಾಗ ಕೆಲವೊಂದು ಸಪ್ಲಿಮೆಂಟ್ಸ್ ನಾವು ನ್ಯಾಚುರಲಿ ಪ್ಲಾಂಟ್ ಬೇಸ್ಡ್ ಏನಾಗಿರುತ್ತೆ ಸಪ್ಲಿಮೆಂಟ್ ಸಹ ಯೂಸ್ ಮಾಡ್ತೀವಿ ಅದು ತುಂಬಾ ರೇರ್ ಕಂಡೀಷನ್ ಅಲ್ಲ ಇವರಿಗೆ ಆಗ್ತಾನೆ ಇಲ್ಲ ಅಂತಂದಾಗ ನಾವು ಆತರ ಗೆ ಹೋಗ್ತೀವಿ ಅಂದ್ರೆ ಯಾವುದೇ ಮೆಡಿಸಿನ್ ಇಲ್ದ ಆಹಾರದಿಂದ ಅಂದ್ರೆ ಅದು ಮಡ್ ಥೆರಪಿ ವಾಟರ್ ಥೆರಪಿ ಪಂಚರ್ನಿಂದ ನಿಮ್ಮ ಚಿಕಿತ್ಸಾ ಕ್ರಮ ಇರುತ್ತೆ ಹೌದು ಯೋಗ ಅಂತಂದ್ರೆ ಈಗ ಎಲ್ಲರೂ ಸಾಮಾನ್ಯವಾಗಿ ತಮಗೆ ತಿಳಿದ ಮಟ್ಟಿಗೆ ಟಿವಿ ನೋಡು ಅಥವಾ ತಮಗೆ ಗೊತ್ತಿದ್ದನ್ನು ಒಂದೆರಡು ಆಸನಗಳನ್ನ ಮಾಡ್ತಿರ್ತಾರೆ ಕೆಲವೊಂದು ಗುರುಗಳಿಂದ ಕಲ್ತಿರ್ತಾರೆ ಈಗ ಬೇರೆ ಯೋಗ ಮತ್ತೆ ನಿಮ್ಮ ನ್ಯಾಚುರೋಪತಿಯಲ್ಲಿ ಕಲ್ಸುವಂತ ಯೋಗ ಪದ್ಧತಿ ವ್ಯತ್ಯಾಸ ಇದೆ ಖಂಡಿತ ತುಂಬಾ ವ್ಯತ್ಯಾಸ ಇರುತ್ತೆ ಒಂದು ಏನು ಅಂತಂದ್ರೆ ಈಗ ಸುಮಾರು ಜನ ಸ್ವಲ್ಪ ದಿನ ಯೋಗ ಕಲ್ತ್ಬಿಟ್ಟು ಅವರು ಟೀಚರ್ ಆಗಿರ್ತಾರೆ ಆಮೇಲೆ ಆನ್ಲೈನ್ ಕೋರ್ಸಸ್ ಸಮಾರು ಏನಾರು ಮಾಡ್ಕೊಂಡ್ಬಿಟ್ಟು ಅವರು ಟೀಚರ್ಸ್ ಆಗಿರ್ತಾರೆ ಸೊ ಅವರು ಕಲಿಸುವಂತಹ ಯೋಗಕ್ಕೂ ಇವಾಗ ನಾವು ಫೈವ್ ಅಂಡ್ ಹಾಫ್ ಇಯರ್ಸ್ ಅದ್ರಲ್ಲೇ ತೊಡಗಿರ್ತೀವಿ ಇವಾಗ ಹೆಂಗಾಗಿದೆ ಅಂದ್ರೆ ಯೋಗ ಅಂದ್ರೆ ಒಂದ್ ನಾಲ್ಕು ಆಸನ ಮಾಡ್ಬಿಡೋದು ಆಮೇಲೆ ಒಂದ್ ನಾಲ್ಕು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ಬಿಡ್ಬೇಕು ಆಮೇಲೆ ಒಂದ್ ಸ್ವಲ್ಪ ಕಣ್ಣು ಮುಚ್ಕೊಂಡ್ ಕೂತ್ರೆ ಮೆಡಿಟೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಯೋಗದಲ್ಲೇ ಸುಮಾರು ಯೋಗಗಳಿದೆ ಈಗ ರಾಜ ಯೋಗ ಆಗಿರ್ಬೋದು ಯೋಗ ಆಗಿರ್ಬೋದು ನಮಗೆ ಪತಂಜಲಿ ಅವ್ರು ಕೊಟ್ಟಿರುವಂತಹ ಅಷ್ಟಾಂಗ ಯೋಗ ಆಗಿರ್ಬೋದು ಅವರು ನಮ್ಗೆ ಗುರು ಪತಂಜಲಿ ಮಹರ್ಷಿ ಅವರೇ ಗುರು ತಂತ್ರ ಯೋಗ ಆಗಿರ್ಬೋದು ಮಂತ್ರ ಯೋಗ ಆಗಿರ್ಬೋದು ಭಕ್ತಿ ಯೋಗ ಆಗಿರ್ಬೋದು ಈ ತರದೆಲ್ಲ ಯೋಗಗಳು ಸುಮಾರು ಯೋಗ ಇದೆ ಸೊ ನಾವು ಥೆರಪೆಟಿಕಲಿ ನಮ್ಗೆ ಬೇಕಾಗಿರೋದಂತದ್ದು ನಾವು ಹಠ ಯೋಗ ಮತ್ತೆ ಪತಂಜಲಿ ಮಹರ್ಷಿ ಅವರು ಕಲಸಿರುವಂತದ್ದು ಅಷ್ಟಾಂಗ ಯೋಗದ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಸೊ ಅಷ್ಟಾಂಗ ಯೋಗದಲ್ಲಿ ನಮಗೆ ಎಂಟು ಪಾದಗಳು ಬರುತ್ತೆ ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಧಾರಣ ಸಮಾಧಿ ಅಂತ ಸೊ ನಾವು ಇಂದ ಹೋಗ್ತೀವಿ ಯಮ ನಿಯಮ ಆಸನ ಪ್ರಾಣಾಯಾಮ ಇತರದಿಂದ ಹೋಗ್ತೀವಿ ಅಂಡ್ ಇಲ್ಲಿ ನಾನು ನೋಡಿರುವಂತ ನಮ್ಮ ಭಾಗದಲ್ಲಿ ಯಾರು ಯೋಗ ಅಭ್ಯಾಸ ಮಾಡ್ತಾರೆ ಅವರು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಇದು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಬ್ರೀದಿಂಗ್ ನಮಗೆ ಇಂಪಾರ್ಟೆಂಟ್ ಬಿಕಾಸ್ ಪ್ರಾಣ ಚಾಲನೆ ಅದು ಕರೆಕ್ಟ್ ಆಯಿತು ಅಂತಂದ್ರೆ ಬೇರೆ ಡಿಸೀಸ್ನೆಲ್ಲ ಯಾವ ತರ ಕ್ಯೂರ್ ಮಾಡ್ಕೋಬಹುದು ಅಂತ ನಾವು ಹೇಳ್ಬಹುದು ಆಮೇಲೆ ಪೋಸ್ಚರ್ಸ್ ಆಗಿರ್ಬೋದು ಕೆಲವೊಬ್ರು ಫೈನಲ್ ಪೊಸಿಷನ್ ಈಗ ಫಾರ್ ಎಕ್ಸಾಂಪಲ್ ಪಾದ ಹಸ್ತಾಸನ ಕೈ ಕೆಳಗಡೆ ಇರಬೇಕು ಆಮೇಲೆ ನಿಮ್ಮ ಮಂಡಿಗೆ ನಿಮ್ಮ ಹಣೆ ಹಚ್ಚಿಸ್ಬೇಕು ಅದು ಪಾದ ಹಸ್ತಾಸನ ಅಂತ ಸುಮಾರು ಜನ ಏನು ಒಟ್ನಲ್ಲಿ ತಲೆ ಮಂಡಿಗೆ ಹತ್ಬೇಕು ಅನ್ನೋದೊಂದು ಇದರುತ್ತೆ ಬಟ್ ಹಂಗಲ್ಲ ತಲೆ ಮಂಡಿಗೆ ಹತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಯಾವ ಯಾವ ಮಸಲ್ಸ್ ಅಲ್ಲಿ ಸ್ಟ್ರೆಚ್ ಆಗಿರ್ಬೇಕು ಆಮೇಲೆ ನಿಮ್ಮ ಮಳಕಾಲ ಬಗ್ಸ್ತೇನೆ ಯಾವ ತರ ನೀವು ಹೋಗ್ಬೇಕು ಅನ್ನೋದು ಒಂದ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಯೋಗದಲ್ಲಿ ಈಗ ಎರಡು ಥರದ ಯೋಗ ಬರುತ್ತೆ ಒಂದು ಜನ್ರಲ್ ಯೋಗ ಇರುತ್ತೆ ಸೊ ಯಾವುದು ಡಿಸೀಸ್ ಇಲ್ಲದೆ ಇರೋರಿಗೆ ಜನ್ರಲ್ ಯೋಗ ಇರುತ್ತೆ ನಾರ್ಮಲ್ ಎಕ್ಸಸೈಸ್ ಸೂರ್ಯ ನಮಸ್ಕಾರ ಈ ತರದೆಲ್ಲ ಮಾಡ್ತಾರೆ ಸೊ ನಮ್ಮಲ್ಲಿ ಬಂದ್ರೆ ಥೆರೋಪೆಟಿಕ್ ಯೋಗ ಅಂತ ಹೇಳ್ತೇವೆ ಈಗ ಫಾರ್ ಎಕ್ಸಾಂಪಲ್ ನಾನು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನೀವು ಇಂಜಿನಿಯರ್ನ ಕನ್ಸಲ್ಟ್ ಮಾಡಿ ಒಂದು ಪ್ಲಾನ್ ತಗೊಂಡು ಆಮೇಲೆ ಮನೆ ಕಟ್ತೀರಾ ಸೇಮ್ ಅದೇ ತರ ನಾವು ಫಸ್ಟ್ ನಿಮ್ದು ಬಾಡಿ ಅಥವಾ ನಿಮ್ದು ಡಿಸೀಸ್ ನಾವು ನೋಡ್ಕೊಂಡು ಅಂದ್ರೆ ಅದು ಸೈಟ್ ಇದ್ದಂಗೆ ನಾವು ಪ್ಲಾನ್ ಹಾಕ್ತೀವಿ ಈ ಎಕ್ಸಸೈಸ್ ಈ ತರ ಮಾಡ್ ಮಾಡಬೇಕು ಅಂತ ಅದೇ ತರ ಟ್ರೈನ್ ಮಾಡಿ ಅದೇ ನೀವು ಮನೇಲಿ ರೆಗ್ಯುಲರ್ ಆಗಿ ಮಾಡ್ಕೊಂಡಾಗ ಎಫೆಕ್ಟ್ ಬೇರೆ ಇರುತ್ತೆ ಕರೆಕ್ಷನ್ಸ್ ನಾವು ಮಾಡ್ಕೊಡ್ತೀವಿ ಸಾಮಾನ್ಯವಾಗಿ ಕರೆಕ್ಷನ್ಸ್ ಯಾರು ಮಾಡಲ್ಲ ಅದು ಬಂತು ನಾವು ನಿಮ್ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡಿ ಇದು ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಫಾರ್ ಎಕ್ಸಾಂಪಲ್ ಈಗ ಬೆನ್ನು ನೋವು ಅಂತ ಜಾಸ್ತಿ ಇರುತ್ತೆ ಈಗ ಕಾಮನ್ ಈಗ ಐ ಟಿ ಅವರಾಗಿರ್ಬೋದು ಆಮೇಲೆ ರೆಗ್ಯುಲರ್ ಕೆಲಸ ಮಾಡೋರಿಗೆಲ್ಲ ನೋವು ಕತ್ ನೋವು ಅಂತ ಜಾಸ್ತಿ ಇರುತ್ತೆ ಸೊ ನೋವು ಅಂತ ಬಂದಾಗ ಸುಮಾರು ಜನ ಏನ್ ಮಾಡ್ತಾರೆ ಫಾರ್ವರ್ಡ್ ಬೆಂಡಿಂಗ್ ಮಾಡಿ ಸುಮಾರ್ ಎಕ್ಸರ್ಸೈಸ್ ಮಾಡ್ತಾರೆ ಆಮೇಲೆ ಅವರು ಗೊತ್ತಿರುವಂತ ಎಕ್ಸಸೈಸ್ ಮಾಡ್ತಾರೆ ಬೆನ್ ನೋವು ಇರೋರು ಸೂರ್ಯ ನಮಸ್ಕಾರ ಮಾಡಂಗಿಲ್ಲ ಮತ್ತೆ ಅವರು ಫಾರ್ವರ್ಡ್ ಬೆಂಡ್ ಮಾಡಂಗಿಲ್ಲ ಜಾಸ್ತಿ ಸ್ಟೆಪ್ಸ್ ಹತ್ತಂಗಿಲ್ಲ ಇದೆಲ್ಲ ಇರುತ್ತೆ ಬೆನ್ನೋವು ಅಂತ ಹೇಳಿದಾಗ ಬ್ಯಾಕ್ ಬೆಂಡಿಂಗ್ ನೀವು ಜಾಸ್ತಿ ಕೊಟ್ಟಾಗ ನಿಮ್ದು ಬೆಂಡ್ ಬೆನ್ ನೋವು ಕಡಿಮೆ ಆಗ್ತಾ ಬರುತ್ತೆ ಬಿಕಾಸ್ ನಿಮ್ ಸ್ಪೈನ್ ಸ್ಟ್ರಕ್ಚರ್ ಏನಿರುತ್ತೆ ನೀವು ಮತ್ತೆ ಅಗೇನ್ ಡಿಸ್ಟರ್ಬ್ ಮಾಡಿದ್ರೆ ನೀವು ಮುಂದೆ ಬಗ್ಗದಾಗ ನಿಮ್ಗೆ ಆರಾಮ್ ಅನ್ಸುತ್ತೆ ಬಟ್ ಸರ್ಟನ್ ಟೈಮ್ ಆದ್ಮೇಲೆ ನಿಮ್ಗೆ ಪುನಃ ನೋವು ಸ್ಟಾರ್ಟ್ ಆಗುತ್ತೆ ಸೊ ಬ್ಯಾಕ್ವರ್ಡ್ ಬೆಂಡಿಂಗ್ ಆಗಿರ್ಬೋದು ಆಮೇಲೆ ನಿಮ್ಮ ಪೋಸ್ಚರ್ನ ಕರೆಕ್ಟ್ ಮಾಡೋದಾಗಿರೋದು ಈ ಥರ ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಸೊ ಸಣ್ಣ ಸಣ್ಣದ ಏನಿರುತ್ತೆ ಅದು ಗೊತ್ತಿರಲ್ಲ ಆಮೇಲೆ ಇದು ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೊ ಬೆಟರ್ ಈಗ ಡಿಸೀಸ್ ಕಂಡೀಷನ್ ಅಲ್ಲಿ ಇದ್ದಾಗ ನೀವು ಬೆಟರ್ ಒಬ್ಬ ಒಳ್ಳೆ ಗುರು ಅಥವಾ ಒಳ್ಳೆ ಟೀಚರ್ ಅಥವಾ ಒಳ್ಳೆ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ತಗೊಂಡಾಗ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿನೇ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈಗ ಯೋಗ ಅಲ್ದೇನೆ ಮೇಡಮ್ ಮಡ್ ಥೆರಪಿ ಅಂತ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಯಾವ ಥರದ ಮಡ್ ಯೂಸ್ ಮಾಡ್ತೀರಿ ಹೊಲದಲ್ಲಿ ಸಿಗೋ ಮಡ್ಡು ಅಥವಾ ಏನು ಹಾಂ ಮಣ್ಣು ಸೇಮ್ ಭೂಮಿ ಯಾವುದು ಮಣ್ಣು ಕೊಡ್ತಾರೆ ಅದೇ ಸೇಮ್ ಭೂಮಿ ತಾಯಿ ಯಾವ್ದು ಕೊಡ್ ಅದರಲ್ಲಿ ಮತ್ತೆ ನಾವು ಸೆಲೆಕ್ಷನ್ ಆಫ್ ಮಡ್ ಅಂತ ಹೇಳ್ತೇವೆ ಈಗ ನಾವು ಬೀದರ್ ಸೈಡ್ ಹೋದಾಗ ಕೆಂಪು ಮಣ್ಣು ಸಿಗುತ್ತೆ ಇಲ್ಲಿ ಬಂದರೆ ಕರಿ ಮಣ್ಣು ಸಿಗುತ್ತೆ ಇನ್ನೊಂದು ಸ್ವಲ್ಪ ಸೊ ಮಣ್ಣು ನಾವು ಡೈರೆಕ್ಟ್ಲಿ ಹಂಗೆ ತಗೊಂಡು ಈಗ ಸಿಗುತ್ತೆ ಆ ಮಣ್ಣು ತಗೊಳ್ಳಲ್ಲ ಅದನ್ನು ಸರ್ಟನ್ ಫೀಡ್ಸ್ ಅಗದು ಒಳಗಡೆ ಇರೋಂತ ಮಣ್ಣು ತಗೊಂಡ್ಬಂದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಆಫ್ ದ ಮಡ್ ಅಂತ ಹೇಳ್ತೀವಿ ಸೊ ನಮ್ಗೆ ಬೇಕಂದ್ರೆ ಸ್ವಲ್ಪ ಔಷಧಿ ಎಲ್ಲ ಹಾಕೊಂಡು ಮತ್ತೆ ಒಣಗಿಸಿ ಇದೆಲ್ಲ ಮಾಡಿ ಟ್ರೀಟ್ ಮಾಡಿದ ತಕ್ಷಣನೇ ನಾವು ಮಣ್ಣ ಯೂಸ್ ಮಾಡಬಹುದು ಟ್ರೀಟ್ ಮಾಡಬೇಕಾಗುತ್ತೆ ಈಗ ಮಣ್ಣು ಥೆರಪಿ ಅಂತಂದ್ರೆ ಸುಮಾರು ನಮ್ಮ ಹಾಕೊಳ್ಳೋಣ ಅಂತಾರೆ ಏನಕ್ಕೆ ಆತರ ಹೇಳೋದು ಅಂತಂದ್ರೆ ಈಗ ನಾವು ನೋಡಿರುವಂತ ಮಣ್ಣು ಇವಾಗ ನಮ್ಗೆ ಕಾಣಿಸಿರುವಂತ ಮಣ್ಣಲ್ಲಿ ನಮಗೆ ಎಲ್ಲಾ ತರ ಪ್ಲಾಸ್ಟಿಕ್ ಸಿಗುತ್ತೆ ಆಮೇಲೆ ನಮಗೆ ಕಬ್ಬಿಣದ ಅಂಶಗಳು ಸಿಗುತ್ತೆ ನಟ್ ಆಗಿರಬಹುದು ಏನೇನೋ ಸಿಗುತ್ತೆ ಅಲ್ವಾ ಸೊ ಕಬ್ಬಿಣ ಅಂತ ನೋಡಿದಾಗ ನಾವು ಟೆಟನಸ್ ಅಂತ ಏನು ಹೇಳ್ತೀವಲ್ಲ ಟಿ ಟಿ ಇಂಜೆಕ್ಷನ್ ಎಲ್ಲ ನೀವು ಹಾಕೋತಿವಲ್ಲ ಏನಾದ್ರು ಹತ್ತಿದ್ರೆ ಸೊ ಅದನ್ನೆಲ್ಲ ಆ ಮಣ್ಣಲ್ಲಿದ್ದಾಗ ಆ ಮಣ್ಣು ನಾವು ಟ್ರೀಟ್ಮೆಂಟ್ ಗೆ ಯೂಸ್ ಮಾಡ್ಕೊಳಕಾಗಲ್ಲ ಸೊ ಏನಿದೆ ಎಲ್ಲ ಟೆಟಾನಸ್ ಅಂತ ಅದು ಫುಲ್ ಡೀಪ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಾವು ಸುಮಾರು ಸ್ವಲ್ಪ ಟ್ರೀಟ್ಮೆಂಟ್ ಮತ್ತೆ ಬಿಸಿಲಿಗೆ ನಾವು ವೈಟಮಿನ್ ಡಿ ಟ್ರೀಟ್ಮೆಂಟ್ ಎಲ್ಲಾ ಮಾಡಿದಾಗ ಅದು ಸ್ವಲ್ಪ ಅದ್ರದ್ದು ಏನಿರುತ್ತೆ ಮೈಕ್ರೋಬ್ಸ್ ಏನಿರುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮೈಕ್ರೋಬ್ಸ್ ಹೋಗ್ಸದ್ಮೇಲೆ ಆ ಮಣ್ಣು ನಾವು ಯೂಸ್ ಮಾಡ್ಕೋತೀವಿ ಈಗ ನೀವು ಹೌದು ಮ್ಯಾಗ್ನೆಟೋ ಥೆರಪಿ ಕಲರ್ ಥೆರಪಿ ಈ ನಾವು ತರದೂ ಮಾಡ್ತೀವಿ ವಾಟರ್ ಥೆರಪಿ ಮಾಡ್ತೀವಿ ವಾಟರ್ ವಾಟರ್ ಥೆರಪಿಗೆ ನಾವು ಡಿಫರೆಂಟ್ ಡಿಫರೆಂಟ್ ಏನಂತಾರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಿದೆ ನಮಗೆ ಹಿಬ್ಬಹುದು ಜಕೂಸಿ ಅಂತ ಇರಬಹುದು ಸುಳಿ ಸ್ನಾನ ಅಂತ ಹೇಳ್ತೀವಿ ಈ ತರದ್ದೆಲ್ಲ ನಮ್ಮ ನ್ಯಾಚುರೋಪತಿ ಸೆಂಟರ್ಸ್ ಏನು ಈಗ ಎಸ್ ಡಿಮ್ ಇರಬಹುದು ಆಳ್ವಾಸ್ ಇರಬಹುದು ಗೌರ್ಮೆಂಟ್ ನ್ಯಾಚುರೋಪತಿ ಸೆಂಟರ್ ಇರಬಹುದು ಅದ್ರಲ್ಲೆಲ್ಲ ಇದೆ ಒಪಿ ಡಿ ಬೇಸಿಸ್ ಮೇಲೆ ಈ ತರದ್ದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಬೇರೆ ತರದ ಈಗ ಹಾಟ್ ಅಂಡ್ ಫುಡ್ ಬಾತ್ ಇರ್ಬೋದು ವಿಥ್ ಎಪ್ಸಮ್ ಆರ್ ವಿಥೌಟ್ ಎಪ್ಸಮ್ ಸಾಲ್ಟ್ ಆಗಿರ್ಬೋದು ಅಂದ್ರೆ ನೀರು ಯಾವ ತರ ಔಷಧಿ ಆಗುತ್ತೆ ಅಂತ ಕೆಲವೊಬ್ರಿಗೆ ಕ್ವಶನ್ ಬಂದಾಗ ನೀರನ್ನ ಈಗ ನಾವು ಸರ್ಟನ್ ಡಿಗ್ರಿ ಮತ್ತೆ ಸರ್ಟನ್ ಟೆಂಪ್ರೇಚರ್ ನಾವ್ ಏನ್ ನೋಡ್ತೀವಿ ಅದು ಒಂದೊಂದು ಟೆಂಪ್ರೇಚರ್ಗೂ ಒಂದೊಂದು ತರ ಅದು ಆಕ್ಟ್ ಮಾಡ್ತಾ ಇರತ್ತೆ ಸೊ ನಾವು ಐಸ್ ಥೆರಪಿ ಆಗಿರ್ಬೋದು ಅಂದ್ರೆ ತುಂಬಾ ಡಿಗ್ರಿ ಕಡಿಮೆ ಇರುತ್ತೆ ಮೈನಸ್ ಅಲ್ಲಿ ಇರುತ್ತೆ ಅದು ಒಂಥರ ಔಷಧಿ ತರ ಆಕ್ಟ್ ಮಾಡುತ್ತೆ ತುಂಬಾ ಹೀಟ್ ಅಂತ ಏನು ಹೇಳ್ತೀವಿ ಅದು ಒಂಥರ ಆಕ್ಟ್ ಮಾಡುತ್ತೆ ಆಮೇಲೆ ಕುಡಿಯುವ ನೀರು ಪರಿಶುದ್ಧ ಇದ್ರೆ ಅದೇ ಒಂದು ಮೆಡಿಸಿನ್ ಅಲ್ವಾ ಇವಾಗ ನಾವೆಲ್ಲ ಆರೋ ವಾಟರ್ ಅಂತ ಅದರಿಂದ ಬೆನ್ನತ್ತಿದ್ದೀವಿ ಸೊ ದಟ್ ಈಸ್ ಆ್ಯಕ್ಚುಲಿ ಸ್ವಲ್ಪ ತುಂಬಾ ಸುಮಾರು ಜನಕ್ಕೆ ಡ್ಯಾಮೇಜ್ ಮಾಡ್ತಾ ಇರೋದು ರೀಸನ್ ಅದು ಆಮೇಲೆ ಬಾಟಲ್ ಕ್ಯಾಂಡ್ ವಾಟರ್ ಆಗಿರ್ಬೋದು ಈ ಥರದ್ದೆಲ್ಲ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಫಸ್ಟ್ ನೀರನ್ನ ಯಾವ ತರ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾದ್ರೆ ನಾವು ಈಸಿಯಾಗಿ ತಗೊಂಡು ನೀರನ್ನು ಟ್ರೀಟ್ ಮಾಡ್ತೀರಿ ಯಾಕಂದ್ರೆ ಈಗ ಬಿಸಿ ನೀರು ಫುಲ್ ಕೋಲ್ಡ್ ವಾಟರ್ ಇಲ್ಲ ಟೆಂಪರೇಚರ್ ಟೆಂಪ್ರೇಚರ್ ಮೇಲೆ ಅದು ಅದೂಲಿ ಮನೆಯಲ್ಲೆಲ್ಲ ಶವರ್ ಎಲ್ಲ ಯೂಸ್ ಮಾಡ್ತಾರೆ ಹೌದು ಅದೆಲ್ಲ ಒಳ್ಳೇದು ಅಥವಾ ಅದು ಕರೆಕ್ಟ್ ಶವರ್ ಪ್ರೆಷರ್ ಇಂದ ನಿಮ್ಗೆ ಬಡದಾಗ ನಿಮ್ಗೆ ಅಂತ ಅನ್ಸುತ್ತೆ ಹೌದು ಇವಾಗ ನಾವ್ ನಾನೀಗ ಹೇಳ್ದೆ ಸ್ಪೈನಲ್ ಸ್ಪ್ರೇ ಅಂತ ಹೇಳಿದ್ರೆ ಸೇಮ್ ಅದೇ ಶವರ್ ತರನ ಸಣ್ಣ ಸಣ್ಣದ ಬಟ್ ಸರ್ಟನ್ ಪ್ರೆಷರ್ಗೆ ನೀರ್ ಬರ್ತಾ ಇರುತ್ತೆ ಸ್ಪೈನ್ಗಷ್ಟೇ ನೀರ್ ಬಡಿತಾ ಇರುತ್ತೆ ಸೊ ಅವಾಗ ನಿಮ್ದು ಪೈನ್ ಏನಿರುತ್ತೆ ರಿಲೀಸ್ ಆಗುತ್ತೆ ರಿಲೀಸ್ ರಿ ಈ ತರ ವಾಟರ್ ಥೆರಪಿಯನ್ನ ಮಾಡ್ತೀರಿ ಈಗ ನಾವು ಇಲ್ಲಿವರೆಗೂ ನಾವು ಸಾಮಾನ್ಯ ಹೌದು ಚಿಕಿತ್ಸೆಗಳನ್ನ ನೋಡಿದ್ವಿ ಈಗ ನಾವು ಮಹಿಳೆಯರಿಗಾಗಿ ತಗೊಂಡಾಗ ಮಹಿಳೆಗೆ ಹೆಚ್ಚಾಗಿ ನಿಮ್ಮಲ್ಲಿ ಬರುವಂತ ಬೆನ್ನು ನೋವು ಅಥವಾ ಕಾಲು ನೋವು ಒಂದು ಏಜ್ ಆದ್ಮೇಲೆ ಇದೆಲ್ಲ ನೋವುಗಳು ಸ್ಟಾರ್ಟ್ ಆಗುತ್ತೆ ಅದನ್ನ ನೀವು ಯಾವ ರೀತಿ ಮಾಡ್ತೀರಿ ಸೊ ಈಗ ಮಹಿಳೆಯರಿಗೆ ಅಂತ ಬಂದಾಗ ಒಂದು ಮಿಸ್ಟೇಕ್ ಈಗ ಮಾಡ್ತಿರೋದು ಮಹಿಳೆಯರು ಏನು ಅಂತ ಅಂದ್ರೆ ಈಗ ಪ್ರೆಗ್ನೆನ್ಸಿ ಆದ್ಮೇಲೆ ಡೆಲಿವರಿ ಆದ್ಮೇಲೆ ಅವರು ಮಗುನ ಒಂದ್ ವರ್ಷ ಆದ್ಮೇಲೂ ಎರಡು ವರ್ಷ ಎರಡೂವರೆ ವರ್ಷನೂ ಅವರು ಇನ್ನು ಹಾಲು ಕೊಡಿಸ್ತಾರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದಾರೆ ಸೊ ಅದು ಅವಶ್ಯಕತೆ ಇಲ್ಲ ಸೊ ಅವ್ರೇನು ಜಾಸ್ತಿ ಹಾಲು ಕೊಡೋದಷ್ಟು ಮಕ್ಕಳು ಇಮ್ಯುನಿಟಿ ಚೆನ್ನಾಗಿರುತ್ತೆ ಅದೆಲ್ಲ ಅಂತ ಹೇಳ್ತೀವಿ ಹೌದು ಅದು ಆತರ ಅಲ್ಲ ಸೊ ನಿಮ್ ಮಗುಗೆ ಒಂದು ವರ್ಷ ಕೊಡ್ತಾ ಇದ್ದೀರಾ ಅಥವಾ ಒಂದು ವರ್ಷ ಮೇಲೆ ಮೂರ್ ತಿಂಗಳು ಅಥವಾ ನಾಲ್ಕು ತಿಂಗಳು ಏನ್ ಕೊಡ್ತೀರಾ ದಟ್ ಇಸ್ ಕರೆಕ್ಟ್ ನೀವ್ ಆಮೇಲೆ ಹಾಲು ಕೊಡಿಸಿದ್ರು ಮಗು ಹೆಂಗೆ ಅಂದ್ರೆ ಅದು ಲೇಸಿ ಆಗ್ಬಿಡುತ್ತೆ ಏನು ತಿನ್ಬಾರ್ದು ಆತರ ಮಕ್ಳಿಗೂ ನಾವು ನೋಡಿದ್ವಿ ಹಾಲಿಗೆ ಕುಡಿಬೇಕು ಅನ್ನೋದೊಂದಿರುತ್ತೆ ಯಾಕೆ ಅಂತಂದ್ರೆ ಒಂದ್ ವರ್ಷ ತನಕ ನಿಮ್ದು ಹಾರ್ಮೋನ್ಸ್ ಎಲ್ಲ ರಿಲೀಸ್ ಮಾಡ್ತಾ ಇರುತ್ತೆ ನಿಮ್ ಹಾಲಿಗೆ ಏನೇನ್ ಬೇಕು ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ ಬಟ್ ಅದಾದ್ಮೇಲೆ ನಿಮ್ಮ ಬೋನ್ಸ್ ಅಲ್ಲಿರುವಂತಹ ಕ್ಯಾಲ್ಸಿಯಂ ಯೂಸ್ ಆಗ್ಬಿಟ್ಟು ನಿಮ್ಗೆ ಹಾಲ್ ರೆಡಿ ಆಗುತ್ತೆ ಸೊ ಆವಾಗ ಬೋನ್ಸ್ ವೀಕ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಬೋನ್ಸ್ ವೀಕ್ ಆಗ್ಬಾರ್ದು ಅಂದ್ರೆ ಆದಷ್ಟು ಒಂದೂವರೆ ವರ್ಷ ಆಗಿಲ್ಲ ಅಂದ್ರೆ ಒಂದೂವರೆ ವರ್ಷ ಲಾಸ್ಟ್ ಎರಡು ವರ್ಷ ಎರಡೂವರೆ ವರ್ಷ ಎಲ್ಲ ಹಾಲು ಕುಡಿಸೋ ಅವಶ್ಯಕತೆ ಇಲ್ಲ ಒಂದ್ ವರ್ಷ ತಪ್ಪಿದ್ರೆ ಒಂದ್ ವರ್ಷ ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ಎಂಡ್ ಆಗ್ಬಿಡು ಒಂದು ಇನ್ನೊಂದು ಅಂತಂದ್ರೆ ಪೌಷ್ಟಿಕ ಆಹಾರ ತಗೊಳ್ತಾ ಇಲ್ಲ ಯಾವತ್ತೋ ಒಂದಿನ ಕ್ಯಾಲ್ಸಿಯಂ ರೆಫರ್ ಮಾಡಿರ್ತಾರೆ ಯಾರೊಬ್ರು ಸೊ ಅದನ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಇಲ್ಲ ಕ್ಯಾಲ್ಸಿಯಂ ಕ್ಯಾಪ್ಸುಲ್ಸ್ ಗಿಂತಾನು ನಾವು ರಾಗಿ ಜೋಳ ಆಮೇಲೆ ನವಣೆ ಈ ತರದ್ದೆಲ್ಲ ನಾವು ಯೂಸ್ ಮಾಡ್ದಾಗ ಕ್ಯಾಲ್ಸಿಯಂ ನಿಮ್ಗೆ ರಿಚ್ ಆಗಿರುತ್ತೆ ಮತ್ತೆ ನಿಮ್ಗೆ ಬೋನ್ಸ್ ಯಾವ ತರ ಬೇಕೋ ಆ ತರದ್ದು ಡೆಫಿನೆಟ್ಲಿ ನಿಮ್ಗೆ ಸೊ ಇದು ಒಂದು ಅಂತ ಅಂದ್ರೆ ಇದು ಬಿಟ್ಟು ಬೇರೆ ಡಿಸೀಸ್ ಅಂತ ಅಂದ್ರೆ ಒಂದು ಯೂಟ್ರನ್ ಪ್ರೊಲಾಪ್ಸ್ ಆಗಿರ್ಬೋದು ಆಮೇಲೆ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಅಂತ ಹೇಳ್ಬಹುದು ಅದು ಪಿ ಸಿ ಓ ಡಿ ಅಥವಾ ಪಿ ಸಿಒ ಎಸ್ ಇದು ನಮ್ಗೆ ಹೈಸ್ಕೂಲ್ ಹುಡುಗಿಯರು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮದುವೆ ಆಗಿ ಮಗು ಆಗ್ತಾ ಇಲ್ಲ ಅನ್ನೋನ್ ಏನಿರ್ತಾರಲ್ಲ ಸೊ ಆ ಪಿರಿಯಡ್ ಅಲ್ಲಿ ಬರುವಂತದ್ದು ಅದು ಬಿಟ್ಟು ಮೆನೋಪಾಸ್ ಆಗೋರು ಇರ್ತಾರಲ್ಲ ಅವರಿಗೆ ಬಿಳಿ ರಕ್ತ ಜಾಸ್ತಿ ಹೋಗ್ತಾ ಇದೆ ಆಮೇಲೆ ಈ ತರದ್ದೆಲ್ಲ ಏನ್ ಹೇಳ್ತೀವಿ ಇಲ್ಲ ಆ ತರದವ್ರು ಆ ಕಂಪ್ಲೇಂಟ್ ತಗೊಂಡ್ ಬಂದಿರ್ತಾರೆ ಸೊ ಇವನ್ ಇದನೂ ಸಹ ನಮ್ ಲೈಫ್ ಸ್ಟೈಲ್ ಡಿಸೀಸ್ ಗೆ ಬರುತ್ತೆ ಪೊಲೀಸಿಸ್ಟಿಕ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಇವತ್ತು ಪಿಜ್ಜಾ ಚೀಸ್ ಈ ತರದ್ದೆಲ್ಲ ಜಾಸ್ತಿ ಇಂಟೇಕ್ ಮಾಡೋದ್ರಿಂದ ಹಾರ್ಮೋನಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ತರದ್ ನಮ್ಗೆ ಕಾಣಿಸ್ಕೊಳ್ತಾರೆ ಈಗ ನಾವು ರೆಕಾರ್ಡ್ ನೋಡಿದ್ರೆ ಮೂರು ಹುಡುಗಿಯರಲ್ಲಿ ಒಬ್ಬರಿಗೆ ಪಿಸಿ ಓಡಿ ಖಂಡಿತ ಇದೆ ಅಂತ ಆಗಿದೆ ಪಿ ಸಿ ಓಡಿ ಇದೆ ಹೋಗ್ಲಿ ಬಿಡು ಅಂತ ಅವರು ಬಿಟ್ರೆ ಮತ್ತೆ ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಅಂತ ಬರುತ್ತೆ ಅದರಿಂದ ಮತ್ತೆ ಆಮೇಲೆ ಕೆಲವೊಬ್ಬರಿಗೆ ಪ್ಯಾಚಸ್ ಸ್ಕಿನ್ ಡಿಸೀಸಸ್ ಎಲ್ಲ ಆಗಂತ ಹಾರ್ಮೋನ್ಸ್ ಇಶ್ಯೂ ಅನ್ನ ಯಾವ ತರದ್ದು ಏನ್ ಬಿ ಆಗ್ಬೋದು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಈ ಮೂಲಕ ನಾನು ಹೆಣ್ಮಕ್ಳಿಗೆ ಹೇಳೋದೇನಂತಂದ್ರೆ ರೆಗ್ಯುಲರ್ ಪೀರಿಯಡ್ಸ್ ನ ಯಾವ ತರ ನಾವು ನ್ಯಾಚುರಲ್ ಆಗಿ ಯಾವ ತರ ಬರೆಸ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ನಾವು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ದಿಲ್ ಕಮ್ ಔಟ್ ಆಫ್ ದಟ್ ಬಿಕಾಸ್ ಚಿಕ್ಕ ಸ್ಟೀರಿಯಿಡ್ಸ್ ಆಗಿರ್ಬೋದು ಹಾರ್ಮೋನ್ಸ್ ಆಗಿರೋದು ಅದೆಲ್ಲ ಕೊಟ್ರೆ ಅಗೇನ್ ಇಟ್ ವಿಲ್ ನೆಕ್ಸ್ಟ್ ನಮ್ಮ ಬೋನ್ಸ್ ಆಮೇಲೆ ನಮ್ದು ವೆಯ್ಟ್ ಈ ತರದ್ದೆಲ್ಲ ಹ್ಯಾಂಪರ್ ಮಾಡ್ತಾ ಬರುತ್ತೆ ಸೊ ನ್ಯಾಚುರಲ್ ಆಗಿ ಯಾವ ತರ ಮಾಡ್ಕೋಬೇಕು ಅನ್ನೋದೊಂದು ಅವ್ರಿಗೆ ಗೊತ್ತಿದ್ರೆ ಅದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಅದು ಬಿಟ್ಟು ಇವಾಗ ಟೈಮ್ ಇಲ್ಲ ಟೈಮ್ ಇಲ್ಲ ಒಂದು ಬರುತ್ತೆ ಸೊ ಟೈಮ್ ಇಲ್ಲ ಇಸ್ ಅ ರೀಸನ್ ಅಷ್ಟೇ ಈಗಿನ ಮಕ್ಕಳಿಗೆ ಪ್ರಕಾರ ಏನು ಕಲಿತಾ ಇಲ್ಲ ಫೋನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಷ್ಟೇ ಬಟ್ ಕೆಲವೊಂದು ಮಕ್ಕಳು ಫೋನ್ ಅನ್ನು ಅವರು ಅವ್ರದೇ ಆಗಿರುವಂತಹ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಥವಾ ಅವ್ರದೇ ಆಗಿರುವಂತ ಅದೆಲ್ಲ ಮಾಡ್ತಾ ಇದಾರೆ ಫೈನ್ ಬಟ್ ಅದ್ರ ಜೊತೆಗೂ ಅವ್ರ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಅವ್ರ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಹೆಲ್ಪ್ ಅಂಡ್ ಇನ್ನೊಂದು ಕ್ಯಾನ್ಸರ್ ಅಂತ ಬಂದಾಗ ಮಹಿಳೆಯರಲ್ಲಿ ಕ್ಯಾನ್ಸರ್ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ನೋಡ್ತೀವಿ ಆಮೇಲೆ ಇನ್ನೊಂದು ಏನಂದ್ರೆ ಕ್ಯಾನ್ಸರ್ ಜಾಸ್ತಿ ನೋಡ್ತಾ ಇರೋದು ಏನಕ್ಕೆ ರೀಸನ್ನೇ ಇಲ್ಲ ಸುಮಾರ್ ಕ್ಯಾನ್ಸರ್ ಕಂಡೀಷನ್ಸ್ ಅಲ್ಲಿ ನಾವೇ ಒಂಥರ ಏನಪ್ಪಾ ರೀಸನ್ನೇ ಇಲ್ವಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಅನ್ಸತಿ ಸೊ ಯಾಕಂದ್ರೆ ಸುಮಾರು ಕ್ಯಾನ್ಸರ್ ಗಳೆಲ್ಲ ಫೈನಲ್ ಸ್ಟೇಜ್ಗೆ ಅವರಿಗೆ ಲಕ್ಷಣಗಳು ಕಂಡ್ಬಿಟ್ಟು ಹಾಸ್ಪಿಟಲ್ ಬರ್ತಾರೆ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ ಅದಕ್ ಬಂದಾಗ ಎಲ್ಲಾ ಫೀಮೇಲ್ಸ್ ಪ್ಲೀಸ್ ಇದು ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಬ್ರೆಸ್ಟ್ ನ ನೀವ್ ಎಕ್ಸಮೈನ್ ಮಾಡ್ತಾ ಬನ್ನಿ ಸೊ ಟೆಕ್ನಿಕ್ಸ್ ಇರುತ್ತೆ ನೀವ್ ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು ಅಥವಾ ನಿಮ್ಮ ಹಾಸ್ಪಿಟಲ್ ನೀವ್ ರೆಗ್ಯುಲರ್ ಚೆಕ್ಅಪ್ ಏನ್ ಹೋಗ್ತೀರಾ ಡಾಕ್ಟರ್ ನ ಕೇಳಬಹುದು ಬಿಕಾಸ್ ಎವ್ರಿ ಟೈಮ್ ನೀವು ಹಾಸ್ಪಿಟಲ್ ರಶ್ ಮಾಡ್ಲಿಕ್ಕೆ ಆಗಲ್ಲ ಸೊ ನೀವು ದಿನ ಅಂದ್ರೆ ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ನೀವೇನಾದ್ರೂ ನಿಮ್ಮ ಬ್ರೆಸ್ಟ್ ನ ನೀವ್ ಎಕ್ಸಮೈನ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೀವ್ ಸೇಫರ್ ಝೋನ್ ಅಲ್ಲಿ ಇರ್ತೀರಾ ಹಂಗು ಏನಾದ್ರೂ ನಿಮ್ಗೆ ಡೌಟ್ ಅಂತ ಏನಾದ್ರು ಅನ್ಸಿದ್ರೆ ಯು ಜಸ್ಟ್ ಗೋ ಟು ಯುವರ್ ಕನ್ಸಲ್ಟೆಂಟ್ ಡಾಕ್ಟರ್ನ ಹೋಗಿ ನೀವು ಭೇಟಿ ಮಾಡಿದಾಗ ಅವರು ಡೆಫಿನೆಟ್ಲಿ ನಿಮ್ಗೆ ಯಾವ ತರ ಹೋಗ್ಬೇಕು ಅದು ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಹೋದಾಗ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ ಸೊ ಬಿಫೋರ್ ದಟ್ ನೀವು ನಿಮ್ಮನ್ನ ನೀವು ನೀವೇ ಡಾಕ್ಟರ್ ಆಗಿ ನಿಮ್ಮನ್ನ ನೀವು ಎಕ್ಸಾಮೈನ್ ಮಾಡ್ತಾ ಬಂದಾಗ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅಲ್ಲಿ ಹೋಗಿ ನಾವು ರಿವರ್ಸ್ ಮಾಡೋ ಬದಲು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಅದು ಒಂದು ಮಾಡಬಹುದು ಆಮೇಲೆ ಹೆಣ್ಮಕ್ಳು ಅಂತ ಬಂದಾಗ ಪೀರಿಯಡ್ಸ್ ಇಶ್ಯೂ ಏನಿರುತ್ತೆ ಅವರು ಸುಮಾರು ಜನ ಲೇಜಿ ಮಾಡ್ಬಿಟ್ಟು ಈಗ ಅವ್ರು ಯೂಸ್ ಮಾಡೋಂತಹ ಪ್ಯಾಡ್ ಈಗ ಸಿಕ್ಸ್ ಅವರ್ಸ್ ಒಂದ್ಸತಿ ಚೇಂಜ್ ಮಾಡಬೇಕು ಆಮೇಲೆ ಕೆಲವೊಂದು ಪ್ಯಾಡ್ಸ್ ಏಟ್ ಅವರ್ಸ್ ಅಂತ ಏನ್ ಹೇಳಿರ್ತಾರೆ ಅದು ಇಲ್ಲಿ ಹೋಗ್ಲಿ ಬಿಡು ಇನ್ನು ಏನಿಲ್ಲ ಟೈಮ್ ಇದೆ ಅಂತ ತುಂಬಾ ಜನ ದೆಲ್ ಪೋಸ್ಪೋನ್ ಸೊ ಇಟ್ ಇಸ್ ವೆರಿ ಡೇಂಜರಸ್ ಬಿಕಾಸ್ ಯೂಸ್ ಮಾಡಿರೋ ಪ್ಲಾಸ್ಟಿಕ್ ಅದೆಲ್ಲ ಇರುತ್ತಲ್ಲ ಅದು ಜಾಸ್ತಿ ಹೊತ್ತು ಅಲ್ಲಿ ನಾವು ಪ್ರೈವೇಟ್ ಏರಿಯಾಲ್ ಇದ್ದಾಗ ಇಟ್ ವಿಲ್ ಹಾರ್ಮ್ ಸೊ ಅದಕ್ಕೆ ಫೈವ್ ಅವರ್ಸ್ ಮುಂಚೆ ನೀವು ಅದು ತೆಗಿಬೇಕು ತೆಗಿಬಾರ್ದು ಅಂತ ಡಿಸಿಷನ್ ಇರ್ಲಿ ಬಿಡ್ಲಿ ಬಟ್ ನೀವು ಫೈವ್ ಅವರ್ಸ್ ಒಂದ್ಸತಿ ಚೇಂಜ್ ಮಾಡಿದ್ರೆ ನೀವು ಒಂದು ಸೇಫರ್ ಝೋನ್ ಅಲ್ಲಿ ಇರ್ತೀರಾ ಒಂದು ಇನ್ನೊಂದು ಏನಂತಂದ್ರೆ ಈಗ ಗುಲ್ಬರ್ಗದಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ಗೆ ಎಚ್ ಪಿ ವಿ ವೈರಸ್ ಅಂತ ಏನಿರುತ್ತಲ್ಲ ಅದರಿಂದನೇ ಅದೇ ರೀಸನ್ ಇರೋದು ಸೊ ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಸಹ ಬಂದಿದೆ ಸೊ ತಗೋಬಹುದು ಅದು ಬೇಕಾದ್ರೂ ನಾವು ತಗೋಬಹುದು ದಿಸ್ ಇಸ್ ಅ ಬೆಸ್ಟ್ ಥಿಂಗ್ ದೇ ಕ್ಯಾನ್ ಡೂ ಅಂತ ಹೇಳ್ಬೋದು ಪ್ರಿವೆನ್ಶನ್ ಮಾಡೋದು ಇಸ್ ಅ ಬೆಟ್ ಬೆಸ್ಟ್ ಥಿಂಗ್ ಬಿಕಾಸ್ ಆಮೇಲೆ ಕ್ಯಾನ್ಸರ್ ಅಂತ ಬಂದಾಗ ಆಬ್ವಿಯಸ್ಲಿ ಅವ್ರ ಕಿಮೋ ಆ ತರದೆಲ್ಲ ಹೋದಾಗ ಅದು ತುಂಬಾ ಟ್ರಬಲ್ ಸಮ್ ಆಗಿರುತ್ತೆ ಅಂದ್ರೆ ಅದು ವ್ಯಾಕ್ಸಿನ್ ಒಂದ್ಸರಿ ತಗೊಂಡ್ರೆ ಸಾಕಾಗುತ್ತ ಇಲ್ಲ ಅದ್ರದೇ ಆದಂತ ಒಂದು ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಸಾಕು ಅಂದ್ರೆ ಈಗ ಸ್ಕೂಲ್ ಹುಡುಗರು ತಗೊಳ್ಬಹುದು ಮಕ್ಕಳು ಏಜ್ ಏಟೀನ್ ಇಂದ ನೆಕ್ಸ್ಟ್ ಫಾರ್ಟಿ ಏಜ್ ವರ್ಗು ತಗೋಬಹುದು ಅಂದ್ರೆ ಈ ಒಂದು ಕ್ಯಾನ್ಸರ್ ನಾವು ಅವಾಯ್ಡ್ ಮಾಡಬಹುದು ಸರ್ವಿಕ್ಸ್ ಕ್ಯಾನ್ಸರ್ ನಾವು ಅವಾಯ್ಡ್ ಮಾಡಂತ ಪ್ರಯತ್ನ ಮಾಡುದು ಮುಖ್ಯವಾಗಿ ಕ್ಲೀನ್ಲಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಲೀನ್ಲಿನೆಸ್ ಈಸ್ ಇಂಪಾರ್ಟೆಂಟ್ ಏನಕ್ಕೆ ನಾನು ಈ ತರ ಬಿಡಿಸಿ ಹೇಳಿರೋದು ಅಂತಂದ್ರೆ ಸುಮಾರು ಜನಕ್ಕೆ ಅರ್ಥ ಆಗಲ್ಲ ಅದು ಇರ್ಲಿ ಅಂತ ನೆಗ್ನೆಕ್ಲೆಕ್ಟ್ ಮಾಡಿ ಮಾಡಿ ಆಮೇಲೆ ಯೂಸ್ ಮಾಡುವಂತಹ ಏನ್ ಸ್ಯಾನಿಟರಿ ನ್ಯಾಪ್ಕಿನ್ ಇರ್ಬೋದು ಅಥವಾ ನೀವು ಬಟ್ಟೆ ಇರ್ಬೋದು ಏನೇ ಇರಲಿ ಮೇಕ್ ಶೋರ್ ದಾಟ್ ಇಟ್ ಶುಡ್ ಬಿ ಕ್ಲೀನ್ ನೀವು ನಿಮ್ಮ ಹ್ಯಾಂಡ್ ಕಿ ಅಂದ್ರೆ ಕರ್ಚೀಫ್ ನ ಕ್ಲೀನ್ ಇಟ್ಕೊಂತಿರೋ ಇಲ್ವೋ ಗೊತ್ತಿಲ್ಲ ಬಟ್ ದಾಟ್ ಶುಡ್ ಬಿ ವೆರಿ ಕ್ಲೀನ್ ಬಗ್ಗೆ ನೀವು ತುಂಬಾ ಕಾಳಜಿ ವಹಿಸ್ಬೇಕಾಗುತ್ತೆ ಅಂದ್ರೆ ಈಗ ಮನೆಯಲ್ಲಿ ತಾಯಿಯಂದ್ರಾಗಿರ್ಬೋದು ಸಹೋದರಿಯರಾಗಿರ್ಬೋದು ಅವರು ಆರೋಗ್ಯವಾಗಿದ್ರೆ ಇಡೀ ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಮನೆಯ ಕುಟುಂಬದ ಸದಸ್ಯರೆಲ್ಲಾ ಆರೋಗ್ಯವಾಗಿರ್ಬೇಕು ಅನ್ನೋದು ಹೆಣ್ಮಕ್ಳ ಕೈಯಲ್ಲೇ ಇದೆ ಹಂಗಂದ್ರೆ ಈ ಅಡಿಗೆ ಮನೆಯಲ್ಲಿ ಯಾವ ರೀತಿ ನಮ್ಮ ಆಹಾರ ಪದ್ಧತಿ ಇರ್ಬೇಕು ಅಂತ ಹೇಳ್ತೀರಿ ಮೇಡಮ್ ಈಗ ಅಡಿಗೆ ಮನೆಯಲ್ಲಿ ಅಂತಂದ್ರೆ ನಾವು ಒಲೆ ಹಚ್ಚದಂತೂ ನಮ್ಗೆ ಕನ್ಸಿ ಆಗ್ಬಿಟ್ಟಿದೆ ಮತ್ತೆ ಹಳ್ಳಿ ಊರಿಗೆಲ್ಲಾ ಹೋಗ್ಬೋದು ಸೊ ಅಷ್ಟು ಸ್ಟ್ರಿಕ್ಟ್ ಆಗಿ ಇರೋದೇನ್ ಬೇಡ ಸೊ ಸಿಂಪಲ್ ಸಿಂಪಲ್ ಥಿಂಗ್ಸ್ ಹೆಂಗೆ ಅಂತಂದ್ರೆ ಈಗ ತರಕಾರಿ ಹೆಚ್ಚು ಸಲಾಡ್ ತಿನ್ನು ಅಂತ ನಾವು ಹೇಳಿರ್ತೀವಿ ತರಕಾರಿ ಬೆಳಗ್ಗೆ ಹೆಚ್ಬಿಟ್ಟು ಮಧ್ಯಾಹ್ನ ತಿಂತಾರೆ ಸೊ ದಿಸ್ ಇಸ್ ನಾಟ್ ಅ ಗುಡ್ ಥಿಂಗ್ ಅಥವಾ ಹಣ್ಣು ಬೆಳಗ್ಗೆ ಹಚ್ಚಿಬಿಟ್ಟು ಸಾಯಂಕಾಲ ತಿನ್ನೋದು ಅಥವಾ ಮಧ್ಯಾಹ್ನ ರಾತ್ರಿ ಹೆಚ್ಚು ಬಿಟ್ಟು ಬೆಳಗ್ಗೆ ಈ ತರದ್ದೆಲ್ಲ ಮಾಡ್ತಾರೆ ಇವತ್ತು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅದು ಯೂಸ್ ಆಗಲ್ಲ ಒಂದು ಹಣ್ಣು ನೀವು ಕಟ್ ಮಾಡಿ ಫಾರ್ ಎಕ್ಸಾಂಪಲ್ ಈಗ ಕಲ್ಲಂಗಡಿ ನೀವು ಕಟ್ ಮಾಡಿದೀರಾ ಅಂದ್ರೆ ಕಟ್ ಮಾಡಿ ಹದಿನೈದು ನಿಮಿಷದಲ್ಲಿ ಮುಗಿಸ್ಬೇಕು ನಾವು ಎಂಜಾಯಿಮ್ ಅಂತ ಏನ್ ಹೇಳ್ತೀವಿ ಅದು ಪ್ರಾಪರ್ಟಿ ರಿಚ್ ಆಗಿರುತ್ತೆ ಎನ್ಸೈಮ್ ಅಂದ್ರೆ ಕೆಮಿಕಲ್ ಔಟರ್ ಅಷ್ಟು ಅಲ್ಲಿ ಅದು ಕಂಡಾಗ ಅದು ಮತ್ತೆ ಅದ್ರ ಕೆಮಿಕಲ್ ಚೇಂಜ್ ಆಗ್ಬೇಕು ಅದ್ರದ್ದು ಏನ್ ಮಹತ್ವ ಇರುತ್ತೆ ಚೇಂಜ್ ಆಗುತ್ತೆ ಸೊ ಅದು ನಮ್ಗೆ ಬೇಕು ಅಂತಂದ್ರೆ ನಾವು ಇವಾಗ ಹದಿನೈದು ನಿಮಿಷದಲ್ಲಿ ನಾವು ಇಲ್ಲ ಅರ್ಧ ಗಂಟೆದಲ್ಲಿ ಅದು ಮುಗಿಸ್ಬಿಡ್ಬೇಕು ಕಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ತೆಗೆದು ಆಮೇಲೆ ತಿನ್ನೋದ್ ಅದ ಅರ್ಥ ಇಲ್ಲ ಯಾಕಂದ್ರೆ ಅದು ಕಲ್ಲಂಗಡಿ ದೊಡ್ಡದಿರುತ್ತೆ ಒಂದ್ ಊಟದ ಮೀಲ್ ಅಥವಾ ಒಂದು ಏನಂತಾರ ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ ಒಂದ್ ಕೆಜಿ ಕಲ್ಲಂಗಡಿ ಆರಾಮಾಗಿ ತಿನ್ಬಹುದು ನೀವು ತಿಂಡಿ ತಿಂದಿಲ್ಲ ಅಂತ ಸೊ ತಿನ್ಬಿಟ್ಟು ನೀವು ನೆಕ್ಸ್ಟ್ ಹೋಗುದ್ರು ಅದು ತಿಂಡಿ ಅವಾಯ್ಡ್ ಮಾಡಿ ಫುಲ್ ಹಣ್ಣಲ್ಲೇ ತಿಂದು ನೀವು ಇರ್ಬೋದು ಇಟ್ ಈಸ್ ವೆರಿ ಗುಡ್ ಸೊ ಅದು ಒಂದು ಆಮೇಲೆ ನಾವು ಯೂಸ್ ಮಾಡ್ತಿದಿವಿ ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ತುಂಬಾ ಯೂಸ್ ಅದನ್ನ ಯೂಸ್ ಮಾಡ್ತಾ ಅದೇನ್ ಮಾಡುತ್ತೆ ನೀವು ಹೊಸ ವೇ ಮಾಡಿಸಿ ನೋಡಿ ನೀವು ಅದು ಈಗ ಫಾರ್ ಎಕ್ಸಾಂಪಲ್ ತ್ರೀ ಕೆಜಿ ಅದು ಪಾತ್ರೆ ಇದೆ ಅಂತಂದ್ರೆ ನೀವು ಅದನ್ನ ಯೂಸ್ ಮಾಡಿ ತೊಳೆದು 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 ಯೂಸ್ ಮಾಡಿ ಕುದ್ದು ಅದ್ರಲ್ಲೆಲ್ಲ ಆಗಿ ಆಗಿ ಏನಾಗಿರುತ್ತೆ ನೆಕ್ಸ್ಟ್ ನೀವು ಅದನ್ನ ಎಸಿಬೇಕು ಅಂತಂದಾಗ ಅದು ಬರೋಬರಿ ಟೂ ಪಾಯಿಂಟ್ ಫೈವ್ ಅಥವಾ ಕಳ್ಕೊಂಡಿರುತ್ತೆ ಏನಕ್ಕೆ ಕಳ್ಕೊಂಡಿರುತ್ತೆ ಅಲ್ಯೂಮಿನಿಯಂ ಅಂಶ ಏನಿದೆ ಅದು ನಮ್ಮ ಊಟದಲ್ಲಿ ಬರ್ತಾ ಇದೆ ಇಟ್ ಈಸ್ ವೆರಿ ಡೇಂಜರಸ್ ಅದು ಟಾಕ್ಸಿನ್ ಆದಷ್ಟು ಇವಾಗ ನಾವು ಮಣ್ಣಿನ ಮಡಿಕೆ ಆತರ ಯೂಸ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸ್ಟೀಲ್ ನ ಯೂಸ್ ಮಾಡ್ಕೋಬಹುದು ಬಿಕಾಸ್ ಸ್ಟೀಲ್ ಇಸ್ ಅ ಸಬ್ಸ್ಟೆನ್ಸ್ ಅದು ಯಾವ್ದ್ರ ಜೊತೆನೂ ರಿಯಾಕ್ಟ್ ಮಾಡಲ್ಲ ಸೊ ಸ್ಟೀಲ್ ಅನ್ನ ಯೂಸ್ ಮಾಡಿಕೊಂಡು ಅಡಿಗೆ ಮಾಡುವಂತದಾಗ್ಲಿ ಆಮೇಲೆ ಜಾಸ್ತಿ ಫ್ಲೇಮ್ ಇಟ್ಟು ಬಿಟ್ಟು ಮಾಡ್ತೀವಿ ಆಮೇಲೆ ಈಗ ಸಿಸ್ಲರ್ಸ್ ಅಂತ ಬರುತ್ತೆ ಹೋಟೆಲ್ ಬಿಸಿ ಅದ್ರ ಮೇಲೆ ಆ ಮಾಡ್ತೀವಿ ಗುಡ್ ಥಿಂಗ್ ಆಮೇಲೆ ಈಗ ಚಪಾತಿ ಅಂದ್ರೆ ಫಲ್ಕಾ ಅಂತ ಮಾಡ್ತೀವಿ ಅದನ್ನ ಡೈರೆಕ್ಟ್ ಗ್ಯಾಸ್ ಹಾ ಅದು ವೆರಿ ಡೇಂಜರಸ್ ಅದು ಗ್ಯಾಸ್ ಬಿಕಾಸ್ ನಾವು ಗ್ಯಾಸ್ ಬರೋದು ನಮ್ದು ಒಲೆ ಮೇಲೆ ಮಾಡಿದ್ರೆ ಅದು ಬೇರೆ ಆಗುತ್ತೆ ಇದು ಬೇರೆ ಆಗುತ್ತೆ ಸೊ ಆದಷ್ಟು ಈ ತರದ ರೆಮಿಡೀಸ್ ಎಲ್ಲ ನಾವು ಯೂಸ್ ಮಾಡ್ಕೊಂಡ್ರೆ ಆದಷ್ಟು ನೀವು ರಾ ನ ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡಲಿ ಅಂದ್ರೆ ಪ್ಲೇಟ್ ಒನ್ ಪ್ಲೇಟ್ ಟು ಅಂತ ಮಾಡ್ಕೊಂಡು ಫಸ್ಟ್ ಪ್ಲೇಟ್ ಒನ್ ಅಲ್ಲಿ ನೀವು ತರಕಾರಿ ತಿಂದು ಆಮೇಲೆ ನೀವು ಊಟ ಮಾಡೋದಾಗ್ಲಿ ಈ ಮಾಡೋದಾಗಲಿ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಒಟ್ಟಿನಲ್ಲಿ ನಾವು ಆಹಾರ ಪದ್ಧತಿ ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಇರಬೇಕು ಒಳ್ಳೇದಾಗಿರ್ಬೇಕು ಇದುವರೆಗೂ ನಮ್ಮ ಕೇಳುಗರಿಗೆ ಸಾಕಷ್ಟು ವಿಷಯಗಳನ್ನ ಆರೋಗ್ಯ ಕುರಿತಾಗಿ ತಿಳಿಸಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಪ್ರಕೃತಿ ಚಿಕಿತ್ಸೆ ಕುರಿತು ಡಾ ಪೂಜಾ ಜಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದ ಜಂಬಲ್ದಿನ್ನಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಕಲ್ಬುರ್ಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು